జగతోఖిలస్య ప్రసీద విశ్వేశ్వరి పాహి విశ్వం మమీశ్వరి దేవి కరాచరస్య. సౌండ్ ఇంట్రొడక్షన్ ఫేస్ లైట్ ఆక్రో. అయ్యో నన్ మక్కళ సన్ రైజ్ ఎఫెక్ట్ అల్వెండ్రో. యాక్షన్ ಅಪ್ಪ ಮಂಜಿನ ಹನಿ ಲೋಕಕ್ಕೆ ಹೋದ್ರು, ಇವರಲ್ಲಿ ಹೊರಗೆ ಬರಲ್ಲ, ನಮಗ್ ಮಂಜಿನ ಹನಿ ತೋರ್ಸಲ್ಲ. ಓ ಗಾಡ್, ಮಂಜಿನ ಹನಿ ಬೇಗ ಬರೋ ಹಾಗೆ ಮಾಡಪ್ಪ. ಈ ಅಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ. ಅಯ್ಯಯ್ಯೋ ಸತ್ಯ ಸತ್ ಸುಣ್ಣ ಆಯ್ತೋಲೇ, ಲೋಕನ ಕಾಯೋ ಕೆಲ್ಸ ನಿಂಗೆ ಬಿತ್ತೋಲೇ, ಶಿವ ಹೇಳೋ ಮೇಲೆ ಅದೆಂತ ನಿದ್ದೆ. ಪಾಪ 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 ಅಪ್ಪನ್ನೇ ಕಾವಲಿಗೆ ಇಟ್ಬಿಟ್ಟಿದ್ದಾರೆ. ಅಪ್ಪ ಸ್ಕ್ರಿಪ್ಟ್ನೂ ಕೂಡ ಒಳ್ಳೆ ವಜ್ರ ಇಟ್ಟಂಗೆ ಇಟ್ಟಿದ್ದಾರೆ. ಅದೇ ಸರ್, ಎಷ್ಟು ಕೋಟಿ ಹೋಗ್ತಾ ಅಂತ ಗೊತ್ತಾ ನಿನ್ಗೆ? ನಿನಗೆ ಎಲ್ಲ ಗೊತ್ತಾಗಬೇಕು. ನೂರು 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 ಕೋಟಿ ಮ್ಯಾನೇಜರ್ ಅಂತ ಮ್ಯಾನೇಜರ್ ಯಾವಾಗ್ಲೂ ನಾನು ಹಿಂದೆ ಸಾಹಿತ್ಯ ನಿನ್ನ ಜೊತೆಲಿ ಇಟ್ಕೊಂಡಿರೋದಕ್ಕೆ ನಾನ್ ತಲೆ ಚಚ್ಕೋಬೇಕು. ಸರಿ ಸರ್, ನನ್ನ ಹೆಂಡತಿ ನಿಮ್ಮ ದೊಡ್ಡ ಫ್ಯಾನು ಸರ್. ಯಾಕೆ, ನೀವಲ್ವಾ? ಅಯ್ಯಯ್ಯೋ, ನಾನು ಕೂಡ ನಿಮ್ಮ ಫ್ಯಾನ್ ಸರ್. ಸರ್ ಹೇಳಿ ಸರ್,
ಹೇಗಾಯ್ತು ಏನಾಯ್ತು ಕಂಪ್ಲೀಟ್ ಡೀಟೈಲ್ ಆಗಿ ಹೇಳಿ ಸರ್. ಇವಪ್ಪ ಹಗಲ್ಗನ್ಸ್ ಕಾಣ್ತಿದ್ದ, ಯಾರೋ ಬಂದ್ರು ಹೊತ್ಕೊಂಡು ಹೋದ್ರು ಅಷ್ಟೇ, ಅದರಿಂದ ನಮಗ್ ಬಿತ್ತು ಲಾತ. ಅಷ್ಟು ಡೀಟೇಲ್ ನನಗೆ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಕರೆಸ್ತಿದ್ವಿ ಸರ್? ಸರ್ ಕೂತ್ಕೊಳ್ರಿ. ಈಗ ಏನ್ ಸರ್, ಇಲ್ಲೂ ಕೂಡ ಕ್ಯಾಮ್ರಾ ಆ್ಯಂಗಲ್ ಏನಾ? ಹೀರೋ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಸರ್, ನಿಮ್ ಸಿನಿಮಾದಲ್ಲಿ ಏನಾದ್ರೂ ಚಾನ್ಸ್? ಇಷ್ಟು ಹೋಯ್ತು ಅಂತ ಹೇಳಕ್ ಬಂದೆ ಸರ್. 10 lakh ಕೂತ್ಕೊಳ್ರಿ. 100 crore ಹೋಯ್ತು ಸರ್. ಅಯ್ಯೋ ಕೂತ್ಕೊಳ್ರಿ. 100 crore ಇಲ್ಲಿ ಎಲ್ಲಿ ಇಟ್ಟಿದ್ರಿ ಸರ್? ಇವಪ್ಪ ಅವ್ರ ತಲೆಬೆಲೆನ ಹೇಳ್ತವ್ರೆ, ಈ ಕಾಕಿ ತಲೆಗೆ ಅದು ಹೋಗ್ತಾನೆ ಇಲ್ಲ. 7 ವರ್ಷದಿಂದ ನನ್ನ ಜೊತೆಲೆ ಇಟ್ಕೊಂಡು ಓಡಾಡ್ತಿದ್ದೀನಿ. 7 ವರ್ಷದಿಂದ? ಹ್ಮ್ ಹೌದು, ಇಲ್ಲೇ ಇಟ್ಟಿದ್ದೆ. ಇಲ್ಲ ಇಲ್ಲ, ಹಾ ನಮ್ಮ ಅಪ್ಪನ ಮೀರಿ ಯಾರು ಎತ್ಕೊಂಡು ಹೋಗಿದ್ದಾರೆ, ಅದೇ ಬೇಜಾರು ನನಗೆ. ಅಣ್ಣ ಅಣ್ಣ, ಅಯ್ಯೋ ನನ್ನ ಮಗನೇ, ಇದನ್ನೆಲ್ಲ ಎತ್ಕೊಂಡು ಹೋಗಿದ್ದೆ ದೇವಸ್ಥಾನ ಕಣ ಪೂಜೆ ಮಾಡಿಸೋದಕ್ಕೆ. ಇದಿಲ್ಲದೆ ಎಷ್ಟು ಒದ್ದಾಡ್ಬಿಟ್ಟಿದೆ ಗೊತ್ತಾ? ಭೂಕಂಪನೆ ಆಗೋಗಿತ್ತು. ಇನ್ಸ್ಪೆಕ್ಟರ್ ಇಲ್ಲಿದೆ ನೋಡಿ, 100 crore. ಮಂಜಿನ ಸ್ಕ್ರಿಪ್ಟ್ ಓದಿದ್ಯಾ? 4 scene ಓದ್ದೆ, ಮೈಯೆಲ್ಲ ಜುಮ್ ಅನಿಸ್ಬಿಡ್ತು. ಏನ್ ಕತೆ ಮಾಡೋರ್ ಗುರು, ಓಪನಿಂಗ್ ಸೀನೆ ಸೂಪರ್. ಶಿವನ್ ದೇವಸ್ಥಾನಕ್ಕೆ ತಗೊಂಡೋಗಿದ್ದೆ ಅಣ್ಣ, ಸಿನಿಮಾ ಬೇಗ ರಿಲೀಸ್ ಆಗ್ಲಿ ಅಂತ. ವಾಸು ಸುರಸುಂದರಾಂಗ, ಮಂಜಿನ ಹನಿ ದ ಟ್ರೂತ್. ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಬೆಳಕು ಚೆಲ್ಲುವ ಸೂರ್ಯ ಸರ್ ನೀವು, ನಿಜವಾಗ್ಲೂ ನೀವು ಕ್ರೇಜಿ ಸ್ಟಾರ್. ಏನ್ ಜಲ್ರಾ, ಜನ ನನ್ನ ಬಗ್ಗೆ ಏನಂತಾರೆ ಸ್ವಲ್ಪ ಊತಿಯಾ? ಅಣ್ಣ ಸಿನಿಮಾ ಬೇಗ ರಿಲೀಸ್ ಮಾಡಬೇಕು ಅಂತಿದ್ದಾರಣ. ಸರ್ ಮನೆಯಿಂದ 13 missed calls ಬಂದಿದೆ. ಮನೆಯ ವಿಷಯ ಬಿಡ್ರಿ, ಫೈನಾನ್ಷಿಯಲ್ಸ್ ಕಾಲ್ ಮಾಡಿದ್ರು ಸರ್. ಯಾಕೆ ಬಡ್ಡಿ ಕಟ್ಟಿಲ್ವಾ ಸರ್? ಅದಕ್ಕಲ್ಲ, ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳ್ತಿದ್ದಾರೆ. ಬರೋ ವರ್ಷ ರಿಲೀಸ್ ಆಗುತ್ತೆ ಅಂತ ಹೇಳಿ. ಅಣ್ಣ ನ್ಯೂಮರಾಲಜಿ ಅವರು ಒಂದು ಚೇಂಜ್ ಹೇಳಿದ್ದಾರೆ. ಏನು? ಕ್ರೇಜಿ ಸ್ಟಾರ್ ಹೆಸರನ್ನ ಸಿ ಬದಲು ಕೆ ಇಂದ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ನೀವೇನಂತೀರಿ? ಮಾಡೋಣ ಬಿಡಿ ಸರ್. ಸರಿ ಮಾಡಿ. ನೀವು ನ್ಯೂಮರಾಲಜಿ ನಂಬ್ತೀರಾ ಸರ್? ನಾನು ನನ್ನ ನಂಬ್ತೀನಿ. ಅಣ್ಣ ಜನಗಳನ್ನ ನಂಬ್ತಾರೆ. ಅಲ್ಲ, ಜನ ನನ್ನ ನಂಬ್ತಾರೆ. ಇವರೇನ್ ಮನುಷ್ಯನೋ ಮಿಷಿನ್ನೋ ಒಂದೂ ಗೊತ್ತಾಗ್ತಿಲ್ವಲ್ಲ. ಅವ್ರ ಲೋಕನೇ ಬೇರೆ. ಅವ್ರ ಕನಸಿನ ಕೋಟೆ ಬಾಗಿಲು ತೆರೆದ್ರೆ ಅಲ್ಲಿ ಕಾಣೋದು ಸಿನಿಮಾ ಮಾತ್ರ. ಏಕಾಂಗಿಯಲ್ಲಿ ಹೊಡೆದಿ ಜರ್ಕು, ಇನ್ನು ಹೊಡಿತಾನೆ ಇದೀವಲ್ವಾ? ಏನಣ್ಣ ಹಿಂಗನ್ಬಿಟ್ರಿ, ಏಕಾಂಗಿಗೆ ಗೌರ್ಮೆಂಟ್ ಅವರು 5 state ಅವಾರ್ಡ್ ಕೊಟ್ರು. ಬೆಸ್ಟ್ ಫಿಲ್ಮ್, ಬೆಸ್ಟ್ ಸ್ಟೋರಿ, ಬೆಸ್ಟ್ ಆಕ್ಟರ್, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಬೆಸ್ಟ್ ಡೈರೆಕ್ಟರ್. ಗೌರ್ಮೆಂಟ್ ಅವ್ರು ನನ್ನ ಸ್ಟೇಟ್ ನೋಡಿ ಸ್ಟೇಟ್ ಅವಾರ್ಡ್ ಕೊಟ್ರು. ದುಡ್ಡಿಗೆ ಮಾಡಿದ್ರೆ ಅವಾರ್ಡ್ ಬರಲ್ಲ, ಅವಾರ್ಡ್ಗೆ ಮಾಡಿದ್ರೆ ದುಡ್ಡು ಬರಲ್ಲ. ಒಂಟಿಯಾಗಿ ಒಬ್ಬನ ಮೇಲೆ ಕತೆ ಬರದೆ ಏಕಾಂಗಿ ಅಂತ ಟೈಟ್ಲ್ ಕೂಡ ಇಟ್ಟೆ. ಅದಕ್ಕೆ ಜನರು ಕೂಡ ನನ್ನ ಥಿಯೇಟ್ರಲ್ಲಿ ಒಬ್ಬನೇ ಬಿಟ್ಟೋದ್ರು. ಈಗ ಮಂಜಿನಾ ಅವನಿಗೆ ಜನರ ಮಧ್ಯಾಹ್ನ ಕೂತ್ಕೊಂಡು ಕತೆ ಬರೀತೀನಿ. ಎಲ್ಲಿ ನನ್ನ ಮಂಕಿ ಕ್ಯಾಪ್ ಕೊಡು ಅಣ್ಣ. ಏ ರೈಟಿಂಗ್ ಪ್ಯಾಡ್ ಕೊಡು. ಏನಮ್ಮ ರೂಮಲ್ಲಿ ಕತೆ ಬರೆದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಬರೀತಾವ್ರೆ? ಮಂಜಿನ ಹನಿಗೆ ಬಜೆಟ್ ಜಾಸ್ತಿ ಆಯ್ತಲ್ಲ ಸರ್. ಸರ್ ನೀವು ಕ್ರೇಜಿ ಸ್ಟಾರ್ ಮ್ಯಾನೇಜರ್ ಅಲ್ವಾ ಸರ್? ನಮ್ಮ ಬಾಸ್ ಇಲ್ಲ ಸರ್. ಕ್ರೇಜಿ ಸ್ಟಾರ್ ಎಲ್ಲಿ ಸರ್ ಹೇಳಿ ಸರ್ ಪ್ಲೀಸ್. ನಾನು ಗೆಟಪ್ ಚೇಂಜ್ ಮಾಡಿದ್ರೆ ಸಾಲದು, ಈ ಲೆಫ್ಟ್ ರೈಟ್ ಗೆಟಪ್ ಚೇಂಜ್ ಮಾಡಬೇಕು. ಫ್ಯಾಮಿಲಿ ಸ್ಟೋರಿಗೆ ಶಿಫ್ಟ್. ಸತಾಯಿಸ್ಬೇಡ, ಬೇಗ ತೆಗಿಯೇ. ಹ್ಮ್ ಹೇಳಿ. ಬ್ರೇಕ್ ಆಯ್ತು. ಹಾ ಗೊತ್ತಾಯ್ತು. ನಿನಗೇನು ಗೊತ್ತಿಲ್ಲ ಹೇಳು. ಮಂಜಿನ ಹನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಬ್ಬಾ, ನಿಮ್ ನಗು ಎಲ್ಲ ಉತ್ತರ ಕೊಡ್ತು ಬಿಡಿ. ಬೇಗ ರಿಲೀಸ್ ಆಗುತ್ತೆ ಅಂತ ಗೊತ್ತಾಯ್ತು. ಹೇಗ್ ಗೊತ್ತಾಯ್ತು? ಮನಸ್ಫೂರ್ತಿಯಾದ ನಿಮ್ ನಗು ಕೇಳಿ ಎಷ್ಟೋ ವರ್ಷ ಆಗಿತ್ತು. ನಿಮ್ ನಗುನಲ್ಲಿರೋ ಆ ಕಾನ್ಫಿಡೆನ್ಸ್, ಸಂತೋಷ, ಚಿಕ್ಕದಾಗಿ ನಿಮ್ಮಲ್ಲಿ ಅಡಗಿರೋ ಆ ಗರ್ವ, ಹೆಚ್ಚಾಗಿ ಕಾಣಿಸೋ ಆ ತುಂಟತನ, ಎಲ್ಲ ಕೇಳಿಸುತ್ತೆ. ನನ್ನ ಒಂದು ನಗುನಲ್ಲಿ ಅಷ್ಟೊಂದು ವಿಷಯ ಇದೆಯಾ? ಕ್ರೇಜಿ ಸ್ಟಾರ್ ಹೆಂಡತಿ ನಾನು, ಅಷ್ಟು ಅರ್ಥ ಆಗಲ್ವಾ? ಹಾಸೇನ ಇಂಬಾಲ್ಸ್ ಅವರು 1000 ಇರಬಹುದು, ಆದ್ರೆ ನಾನು ಕನಸುಗಳನ್ನ ಅಟ್ಟಿಸ್ಕೊಂಡು ಹೋಗೋನು. ಹೌದು, ನೀವು ನನ್ನ ಮಿಸ್ ಮಾಡಲ್ವಾ? ಒಂದು ಸಾರಿ ಮಿಸ್ಸಸ್ ಆದ್ಮೇಲೆ ಮಿಸ್ ಆಗೋದು ಹೇಗೆ? ಸದ್ಯ ಬೇರೆ ಮಿಸ್ ಹಿಂದೆ ಹೋಗದಿದ್ರೆ ಸಾಕು. ಏನಂದೆ? ನನಗೇನು ಕೇಳಿಸ್ಲಿಲ್ಲಪ್ಪ. ನಾನೇನು ಹೇಳಿಲ್ವಲ್ಲ.
ಅದಕ್ಕೆ ರೀ ಹೆಣ್ಮಕ್ಳು ನಿಮ್ಮನ್ನ ತುಂಬಾ ಇಷ್ಟಪಡೋದು. ಎಷ್ಟು ಬೇಗ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಸಾಂಗ್ ಕಂಪೋಸ್ ಮಾಡಿ ನನ್ನ ಮನಸ್ಸಲ್ಲಿರೋ ನೋವನ್ನ ತೆಗೆದ್ಬಿಟ್ರಿ. ನೂರು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋ ನಾನು, ನಿನ್ನ ಮನಸ್ಸು ಅರ್ಥ ಆಗಲ್ವಾ? ಊರ್ನಲ್ಲಿರೋರ್ ಮನಸ್ಸನ್ನೆಲ್ಲ ಅರ್ಥ ಮಾಡ್ಕೋತೀರಾ, ನಿಮ್ ಮಗಳ ಮನಸ್ ಮಾತ್ರ ಅರ್ಥ ಆಗಲ್ಲ ಅಲ್ವಾ? ನಿಮ್ ಮಗಳ ಕೋಪ ಕೇಳಿಸ್ತಾ ಇದೆಯಾ? ನಿಮ್ ಅಚೀವ್ಮೆಂಟ್ಸು, ನೀವು ಪಡೋ ಕಷ್ಟ, ನಿಮ್ಮ ದೊಡ್ಡ ದೊಡ್ಡ ಕನಸು, ಅದೆಲ್ಲ ನನಗೆ ಅರ್ಥ ಆಗುತ್ತೆ. ನಿಮ್ ಮಗಳಿಗಲ್ಲ, ಅವಳು ಕ್ರೇಜಿ ಸ್ಟಾರ್ ಬೇಡ, ಅವಳಿಗವ್ರ ಅಪ್ಪ ಬೇಕು. ನೀವು ಅವಳು ಸ್ಕೂಲ್ ಡೇ ಪ್ರೋಗ್ರಾಮಿಗೆ ಬರಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಮಂಜಿನಾ ಅನಿ ಬಗ್ಗೆ ನಿನಗೆ ಗೊತ್ತು, ಅವಳಿಗೆ ಅರ್ಥ ಆಗೋತರ ನೀನೇ ಹೇಳು. ಅವಳ ಪ್ರಾಬ್ಲಮ್ ಗೊತ್ತಿದ್ದು ನೀವ್ ಹೇಗ್ ಮಾಡಬಾರ್ದು? ಹಸ್ದಾಗ ಹಾಲು ಕುಡಿಸಿದ್ದೀನಿ, ತೂಕಡಿಸಿದಾಗ ನಿದ್ದೆ ಮಾಡಿಸಿದ್ದೀನಿ. ಅಪ್ಪನ ಪ್ರೀತಿ ಬೇಕು ಅಂತ ಹಂಬಲ್ಸಿದ್ರೆ ನಾನ್ ಕೊಡಕ್ಕಾಗಲ್ಲ, ನೀವೇ ಕೊಡ್ಬೇಕು. ನನಗೆ ಮಾತ್ರ ನನ್ನ ಮಗಳ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಏನ್ ಮಾಡೋದು, ನಾನು ಕಟ್ಟಿರೋ ಲೋಕ ನನ್ನ ತುಂಬಾ ಸಮಯ ಕೇಳುತ್ತೆ. ನೀವ್ ಕಟ್ಟಿರೋ ಲೋಕ ನಿಮ್ಮನ್ ಸಮಯ ಕೇಳ್ಬಹುದು, ನಿಮ್ ಮಗಳು ಕೇಳ್ಬಾರ್ದ? ಬ್ರೇಕ್ ಟೈಮ್ ಆಯ್ತು, ನೀವು ನಿಮ್ ಲೋಕ ಸೇರ್ಕೊಳ್ಳಿ, ನಾವು ನಮ್ ಲೋಕದಲ್ಲಿರ್ತೀವಿ. ಅಮ್ಮ, ಡೈರೆಕ್ಟ್ರು ನನ್ನ ಕೇಳಿದ್ರಾ? ಕೇಳಿದ್ರು, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ಹೇಳಿದೆ. ರೈಟರ್ ಡೈರೆಕ್ಟರ್, ನನ್ನ ಸ್ಕೂಲ್ ಡೇ ಫಂಕ್ಷನ್ಗೆ ಯಾಕೆ ಬರ್ಲಿಲ್ವಂತೆ? ಫ್ಲೈಟ್ ಮಿಸ್ ಆಯ್ತಂತೆ ಅದಕ್ಕೆ. ಓಹೋ, ಕ್ರೇಜಿ ಸ್ಟಾರ್ಗೆ ಬರೋಕ್ ಇಷ್ಟ ಇತ್ತಂತ ಇಲ್ವಾ? ಏ, ಅವ್ರು ನಿಮ್ಮ ಅಪ್ಪ ಅಂತ ಮರಿಬೇಡ, ಅವ್ರನ್ನೇ ಗೇಲಿ ಮಾಡ್ತೀಯಾ. ಅವ್ರಿಗೆ ಆ ಹೆಸರುಗಳ ಮೇಲಿರೋ ಮೋಹ ಅಪ್ಪ ಅನ್ನೋ ಹೆಸರಲ್ಲಿ ಇಲ್ವಲ್ಲಮ್ಮ, ಅವ್ರಿಗೋಸ್ಕರ ನೀನ್ ಸುಳ್ಳು ಹೇಳ್ಬೇಡ. ಅವ್ರಿಗೆ ನನಗಿಂತ ಸಿನಿಮಾ ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ? ಒಟ್ನಲ್ಲಿ ಅಪ್ಪ ಆರ್ಟ್ಗೆ ಮೋಸ ಮಾಡದೆ ಇದ್ರು ಹಾರ್ಟ್ಗೆ ತುಂಬಾ ಮೋಸ ಮಾಡ್ತಾರೆ ಅಲ್ವಾ ಅಮ್ಮ? ಎಫ್ ಎಂ ಮಂಜಿನಾನಿ ಮುಗಿಸೋ ಅಷ್ಟರಲ್ಲಿ ನಾವು ಏನೇನೆಲ್ಲ ಗೆಟ್ ಹಾಕ್ಬೇಕು ಶುಭ್ನೆ. ವಾ, ಇವಪ್ಪ ಬರೆಯದ್ ಬಿಟ್ಟು ಬೇರೆ ಏನೋ ಮಾಡ್ತಾವ್ರೆ. ಇವಪ್ಪ ದೇವ್ರಿಗೆ ಗುರಿ ಇಡ್ತಾವನೆ. ಏನಮ್ಮಾ, ರಾಕೆಟ್ ಹೋಗಿ ಜಾಕೆಟ್ ಬಿಟ್ಟು? ಅದು ನಮ್ ಕ್ರೇಜಿ ಸ್ಟಾರ್ ಬಿಟ್ಟಿದ್ ರಾಕೆಟ್ ಅಲ್ವಾ? ಅದಕ್ಕೆ ಅದು ಅವ್ರ ತಪ್ಪಲ್ಲ, ಅವ್ರ ಇಮೇಜೇ ಹಾಗೆ. ಹೌದು ಹೌದು, ಅಲ್ಲಿ ನೋಡು. ಏನಮ್ಮಾ, ರಾಕೆಟ್ ಹಾರ್ಸಿದ್ದು ನಮ್ ಗುರು, ಆದ್ರೆ ಅದು ಹಾರ್ತಿರೋದು ಇವ್ರಗಳ ಮನ್ಸಲ್ಲಿ. ಏನ್ ಸಾರ್ ಇದು ಜೀವನ? ನಾವ್ ಅನ್ಕೊಂಡಂಗಲ್ಲ, ಗುರಿ ನಮ್ದೆ, ಆದ್ರೆ ದಾರಿ ಮಾತ್ರ ಅವನು. ಕತೆ ನಂದೇ ಆದ್ರೂ ಸ್ಕ್ರೀನ್ ಪ್ಲೇ ಮಾತ್ರ ಅವನು. ಡೈಲಾಗು ಅದು ನಂದು, ಆಕ್ಷನ್ ಕಟ್ ನಾವೇ ಹೇಳಿದ್ರು, ಕ್ಲೈಮ್ಯಾಕ್ಸ್ ಮಾತ್ರ ಅವಂದೇ. ಅವನು ಆಲ್ರೆಡಿ ನಮ್ಮ ಕತೆಗೆ ಸ್ಕ್ರೀನ್ ಪ್ಲೇ, ಪಾತ್ರಗಳು, ಟ್ವಿಸ್ಟ್ಗಳು ಎಲ್ಲ ಫಿಕ್ಸ್ ಮಾಡಾಯ್ತು. ನಮ್ಮ ಜರ್ನಿ ಇವನು ಅನ್ಕೊಂಡಂಗೆ, ನಾನು ಹೇಳಿದ ಸರಿ ಇದ್ರೆ ಇದು ಅವನ ಪಾದ ಸೇರುತ್ತೆ. ದೇವ್ರಿ, ನಮ್ ಕ್ರೇಜಿ ಸ್ಟಾರ್ಗೆ ಏನೇನ್ ಟ್ವಿಸ್ಟ್ಗಳು ಕಾದಿದೆಯೋ. ಹಾ,
Your hobbies? Mainly internet surfing, Facebook, Twitter, music, and lots of reading. Do you watch movies? Yes. Var kerala garante college time indano. Nimge ishto ad kannada movie yavudu? Ekangi. Adenu? Aa film anukondanga odlilla alva? Attempt mukya sir, result alla. Ad sari. ಜರ್ನಲಿಸಂ ಯಾಕೆ? ನಾನು ಹೇಳೋ ಒಂದು ವಿಷಯ, ರಿಪೋರ್ಟ್ ಮಾಡೋ ಒಂದು ಸುದ್ದಿ, ಯಾರ್ದಾದ್ರೂ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತಂದರೂ ಸಾಕು, ನಾನು ಬದುಕಿದ್ದಕ್ಕೂ ಸಾರ್ಥಕ. ಗುಡ್. ಏನಾಯ್ತು? ಸಕ್ಸಸ್. 16th ಜರ್ನಲಿಸ್ಟ್ ಟ್ರೈನಿಂಗ್ ಆಗಿ ಫಿಕ್ಸ್ ಆಯ್ತು. ವಾವ್, ಕಂಗ್ರಾಟ್ಸ್. ಐ ನ್ಯೂ ಇಟ್ ಮ್ಯಾನ್, ಐ ನ್ಯೂ ಇಟ್. ಸ್ಲೋಸ್ ಆದಾಗೆ ಫಾಸ್ಟ್ ಆಗಿ ಕೆಲಸ ಸಿಕ್ಬಿಟ್ಟಿದೆ. ಕಂಗ್ರಾಚುಲೇಷನ್ಸ್ ಬರಿ. ಥ್ಯಾಂಕ್ ಯು. ಈಗಲೇ ಹೋಗಿ ಗಾಡಿ ತಗೊಂಡ್ಬರ್ತೀನಿ. ಮತ್ತೆ ಕೋರ್ಟಲ್ಲಿ ಡಿವೋರ್ಸ್ ಅಲೌಡ್, ಚಾಪ್ಟರ್ ಕ್ಲೋಸ್ಡ್. ಇಟ್ಸ್ ಓಕೆ. ಅವ್ರಿಗೆ ನೀನು ಪರಿಚಯ ಅನ್ನೋದಷ್ಟೇ ಸಮಸ್ಯೆ ಅಲ್ಲ, ಅವ್ರ ಅನುಮಾನನೇ ಅವ್ರಿಗೆ ಸಮಸ್ಯೆ. ನನಗೂ ಆ ಥರ ರಿಲೇಷನ್ ಬೇಕಾಗಿರಲಿಲ್ಲ. ಶುರುನಲ್ಲೇ ಮುಗಿಬೇಕಾಗಿರೋ ಸಂಬಂಧ ಇದು. ಎನಿವೇ, ಐ ಆಮ್ ಹ್ಯಾಪಿ ಫಾರ್ ಯು. ಸನ್ಶೈನ್, ನೋಡು ನೀನು ಆಂಟಿಬಯೋಟಿಕ್ ತರ ಕಂಪಲ್ಸರಿ 5 ದಿನ ತಗೊಳ್ಳೇಬೇಕು. ಇಲ್ಲ ಅಲ್ಲ, ಕಂಪಲ್ಸರಿ ನೀನು ಫ್ರೀ ಮಾಡ್ಕೊಳ್ಳೇಬೇಕು. ನೋಡು, ನಾಳೆ ಬುಧವಾರ 11 ಗಂಟೆಯಿಂದ 1 ಗಂಟೆ ತನಕ ನಮ್ಮಿಬ್ರು ಜುಗಲ್ ಬಂದಿ ಸ್ಟಾರ್ಟ್. ಓಕೆ, ನಾನು ಮನೆಗೆ ಕಾಲ್ ಮಾಡ್ತೀನಿ. ಲವ್ ಯು, ಲವ್ ಯು, ಲವ್ ಯು. ಯಾರು ಹೊಸ ಅಡಿಕ್ಷನ್? ಅಡಿಕ್ಷನ್ ಗಾಯತ್ರಿ ವರ್ಮಾ. ನೆನ್ನೆ ತನಕ ಶಿಲ್ಪ ಅಂತಿದ್ದಲ್ಲೋ. ಏ ಡಾಕ್ಟರ್, ಕುರಿನ ತಿಂದ್ವಿ ಅಂತ ಮೂಳೆನ ಕುತ್ತಿಗೆಗೆ ಹಾಕೊಳಕ್ಕಾಗತ್ತೆ? ಅವೆಲ್ಲ ಎಕ್ಸ್ಪೈರಿ. ಈಗ ನನ್ನ ಮನಸ್ಸಲ್ಲಿ ಓಡ್ತಿರೋದು ಕೇವಲ ಗಾಯತ್ರಿ ವರ್ಮ. ಯಾರದು? ಅದು ಯಾರ? ದ ಹಾಟೆಸ್ಟ್ ಲೇಡಿ ಇನ್ ಟೌನ್. ನೋಡಿದೆ, ಗಾಳ ಹಾಕ್ದೆ, ಮೀನ್ ಕತ್ಕೊಂಡ್ಬಿಡ್ತು, ಹಾಡು ಹಾಡ್ಬಿಟ್ಟೆ. ಹೋದ ವಾರ ಕಚೇರಿನೂ ಮುಗೀತು, ಈ ವಾರ ಜುಗಲ್ ಬಂದಿ. ಅದು ಗುಡ್ದು ಗುಡ್ದು ಗುಡ್ದು, ಅದು ಗುಡ್ದು ಗುಡ್ದು ಗುಡ್ದು, ಅದು ಗುಡ್ದು ಗುಡ್ದು ಗುಡ್ದು, ಅದು ಗುಡ್ದು ಗುಡ್ದು ಗುಡು. ಹಾ, ಕರ್ಕೊಂಬನ್ರಿ ಸರ್, ವಿತೌಟ್ ಬೆಲ್ಟ್. ನೀವು ಡಾಕ್ಟರ್ ದಿಲೀಪ್ ಅಲ್ವಾ? ಹೌದು ಸರ್. ಸರ್, ನಿಮ್ ಮಿಸ್ಸಸ್ ಆಗಂಗ ನನ್ನ ಟ್ರೀಟ್ಮೆಂಟ್ಗೆ ಅಂತ ಬರ್ತಾ ಇರ್ತಾರೆ. ಏನು ಇನ್ಫ್ಲೂಯೆನ್ಸ್? ಅದು ಎಲ್ಲ ತಿಳಿದಿರೋ ಹೀಗೆ ಮಾಡಿದ್ರೆ ಹೇಗ್ರಿ? ಟೆಸ್ಟ್ ಡ್ರೈವ್ ಅಲ್ಲ ಸರ್, ಅದಕ್ಕೆ. ಟೆಸ್ಟ್ ಡ್ರೈವ್ ಆದ್ರೆ ಸೀಟ್ ಬೆಲ್ಟ್ ಬಳಸಬಾರ್ದು ಅಂತ ಇದೆಯಾ? ದೇಶನ ಕಾಪಾಡೋದಕ್ಕೆ ಅದನ್ನ ಬಳಸ್ರಿ ಅಂದ್ರೆ ಯಾರು ಬಳಸಲ್ಲ. ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದ್ರೆ ಅದನ್ನು ಹಾಕೊಳ್ಳಲ್ಲ. ಸರಿ ಸರಿ, ಹೋಗ್ರಿ. ಅಯ್ಯ, ಇವೈನ ಹತ್ರ ಇಷ್ಟೆಲ್ಲ ಕೇಳೋ ಬದಲು ಕಾಂಡಮ್. ಅಯ್ಯೋ, ಫೈನೇ ಕಟ್ಬಿಡ್ಬೋದಿತ್ತು. ಅಲ್ಲ ಸರ್, ಬನ್ರಿ ಸುಮ್ಮನೆ. ಸಾಕ, ಇನ್ನ ಬೇಕಾ? ಓಕೆ. ಹಲೋ ಸರ್. ಹೇ ಎಲ್ಬೋರ್ಡ್, ಪ್ರಾಬ್ಲಮ್ ಸಾಲ್ವ್ಡ್? ಏ, ಒನ್ ಸೆಕ್, ಒನ್ ಸೆಕ್ ಸರ್. ಕಂಟಿನ್ಯೂ ಮಾಡಿ. ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ ಸರ್, ಈ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಗ್ರಹಚಾರ ಕೆಟ್ಟು ಈ ರೋಡ್ಗೆ ಬರಲಿಲ್ಲ, ಗ್ರಹಚಾರ ಕೆಟ್ಟು ಈ ಕಾರ್ ಬುಕ್ ಮಾಡಿದ್ದೀನಿ. ಏನು ಸರ್ ಹೀಗೆ? 16ನೇ ತಾರೀಕು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅವತ್ತೇ ನನಗೆ ಗಾಡಿ ಡೆಲಿವರಿ ಬೇಕು. ನನ್ನ ಹೆಂಡತಿಗೆ ನಾನು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಹೇ, ಸಖತ್ ಸರ್ಪ್ರೈಸ್ ಮಗ, ಶಿ ವಿಲ್ ಲವ್ ಇಟ್. ಬೇಬಿ, ಐ ಲವ್ ಯು, ಬಾಯ್. ಈ ಏರಿಯಾದಲ್ಲಿ ಯುವನ ಕಣ್ ತಪ್ಪಿಸಿ ಯಾರು ಏನು ಕತ್ಕೊಂಡೋಗಲ್ಲ. ಯುವ ಅಂತ ಕೂಗು, ನಿನ್ ಕೈ ಸರ ಬರುತ್ತೆ. ಆ ಶಿವ ಬರ್ತಾನ ಇಲ್ವೋ? ಯುವ ಬಂದೇ ಬರ್ತಾನೆ. ಯಾರೋ ಇವನು ಲಂಬು, ಇವನೇ ಇರ್ಬೇಕಣ್ಣ ಯುವ. ಏನ್ ನೋಡ್ತೀವ ನುಗ್ಗಲೆ? ಹ
ನೀ 100 ವರ್ಷ ಚೆನ್ನಾಗಿ ಬಾಳಪ್ಪ. ಯುವ, ಯಾರಿಗೆ ತೊಂದರೆ ಆದ್ರೂ ಕಾಂಟ್ಯಾಕ್ಟ್ 9900123456. ಅಣ್ಣ, ಮೈಸೂರಿಂದ ಯಾರೋ ಫೇಮಸ್ ಚಮೇಲಿ ಬರ್ತಿದ್ದಾಳಂತೆ. ಬರ್ತಾಳೆ, ಏನೀಗ ಸರ್? ನೀವು ಮಾಡ್ತಾ ಇರೋದು ಚೂರು ಚೆನ್ನಾಗಿಲ್ಲ. ಮಾಡೋದು ನಾನು, ನಿಮ್ಗೆ ಯಾಕೆ ಚೆನ್ನಾಗಿರ್ಬೇಕು? ಅಯ್ಯ, ಅಕ್ಕಂಗೆ ಗೊತ್ತಾದ್ರೆ ಯಾವಕ್ಕನೋ? ಅಕ್ಕ ಅಂದ್ರೆ ಅತ್ತಿಗೆ. ಓ, ಅಕ್ಕ ಅಂದ್ರೆ ಅತ್ತಿಗೆನಾ? ನನಗೆ ಗೊತ್ತೇ ಇರಲಿಲ್ಲಪ್ಪ ಇದು. ಸರ್, ಅದು ಮನೇಲಿ ಮೇಡಮ್ಗೆ ಗೊತ್ತಾದ್ರೆ? ಮೇಡಮ್ಗೆ ಯಾಕೋ ಗೊತ್ತಾಗತ್ತೆ, ನಿನ್ನಂತ ಅವ್ರು ಫಿಟ್ಟಿಂಗ್ ಇಟ್ಟರೆ ತಾನು ಗೊತ್ತಾಗತ್ತೆ. ಸರ್, ಈ ಸಿನಿಮಾದವ್ರಿಗೆ ಅಫೇರ್ಸ್ ಇಲ್ದಿರೋಕ್ಕಾಗಲ್ಲ ಸರ್. ಈ ಅಫೇರ್ ಅನ್ನೋದು ಯಾಕೆ ಗೊತ್ತಾ? ಅದು ಇಬ್ಬರ ಮಧ್ಯೆ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಂಥವ್ರಿಂದ ಅದು ಹೊರಗೆ ಗೊತ್ತಾದ್ರೆ ಅದು ನ್ಯೂಸ್, ನಿನ್ನಂಥವ್ರಿಂದ ಅದು ಒಳಗೆ ಗೊತ್ತಾದ್ರೆ ಅದು ಬ್ಯಾಡ್ ನ್ಯೂಸ್. ಯಾಕೆ, ನಿಮ್ಮಿಬ್ಬರಿಗೆ ಏನಾದ್ರು ಅಫೇರ್ಸ್ ಇದೆಯಾ? ಓ, ನಿಮ್ಮಿಬ್ಬರಲ್ಲಿ ಏನಾದ್ರು ಅಫೇರ್ಸ್ ಇದೆಯಾ? ಹಾಂ, ಈ ಕೋರ್ಟ್ ಒಪ್ಪಲ್ಲ. ಯಾಕೋ ನೀನು ನೋಡಿದ್ರೆ ಅಫೇರ್ ಇದ್ದಂಗೆ ಇದೆಯಲ್ಲ. ಸರ್, ಇರೋ ಒಂದನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ರಿಗೂ ಇರೋದು ಒಂದೇ. ನೀವಿಬ್ಬರು ನನ್ನ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನನ್ನ ಹೆಂಡತಿಗೆ ನಾನೇನಂತ ಚೆನ್ನಾಗಿ ಗೊತ್ತು. ಈ ಬುದ್ಧಿವಂತಿಗೆ ಹೇಗೆ ಅಂದರೆ ಅಂಡರ್ವೇರ್ ಥರ ಹಾಕೋಬೇಕು, ಆದರೆ ತೋರಿಸ್ಕೋಬಾರ್ದು. ಜನ ನನ್ನನ್ನು ಹುಡುಕೊಂಡು ನನ್ನ ಹತ್ರಕ್ಕೆ ಬಂದಿದ್ದಾರೆ, ಆದರೆ ನೀವು ಅಂದಿದ್ದಕ್ಕೆ ನಿಮ್ಮನ್ನ ಹುಡುಕೊಂಡು ನಾನೇ ಬಂದೆ. ಕಮ್, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಏನ್ರೋ? ಅಲ್ಲ ಸರ್, ಇದಕ್ಕೂ ಮನೆ ಊಟಕ್ಕೂ ಏನು ಸರ್ ಅಂತ ವ್ಯತ್ಯಾಸ? ಓ, ಮನೆಯಲ್ಲಿ ಇಬ್ಬರ ಜೊತೆ ಮಲಗಬೇಕು, ಇಲ್ಲಿ ಒಬ್ಬರ ಜೊತೆ ಮಲಗಬೇಕು. ಅಂದ್ರೆ? ಅಂದ್ರೆ ಮನೆಯಲ್ಲಿ ಮನಸ್ಸು ಪ್ಲೇಸ್ ದೇಹ, ಇಬ್ಬರ ಜೊತೆ ಮಲಗಬೇಕು, ಇಲ್ಲಿ ದೇಹ ಪ್ಲೇಸ್ ದೇಹ ಅಷ್ಟೇ. ಈ ಮನಸ್ಸು ದೇಹ ಇರೋ ಕಡೆ ಸಂದೇಹ ಇರುತ್ತೆ, ಈ ದೇಹ ಪ್ಲೇಸ್ ದೇಹ ಇರೋ ಕಡೆ ಬರೀ ದಾಹ ಇರುತ್ತೆ. ಮನೆಯಲ್ಲಿ ಹೆಲ್ತ್ ಮೇಲೆ ಗಮನ ಇಟ್ಕೊಂಡು ಬಡಿಸ್ತಾರೆ, ಇಲ್ಲಿ ವೆಲ್ತ್ ಮೇಲೆ ಗಮನ ಇಟ್ಕೊಂಡು ಉಣ್ಣಿಸ್ತಾರೆ. Got it. Out. Get out. Come on, crazy. ನಾನ್ ನಿನ್ ಜೊತೆ ಮಲಗಕ್ ಬಂದಿಲ್ಲ. What? ಯಾವುದೇ ಹೆಣ್ಣು ತನ್ನ ಶೀಲಾನ ಮಾರ್ಕೊಳ್ಳಕ್ ಇಷ್ಟಪಡೋದಿಲ್ಲ. ನೀವಿಲ್ಲಿ ಯಾಕೆ ಬಂದ್ರಿ, ಯಾಕೆ ಬಂದ್ರಿ? ನಿಮ್ಮ ಮನಸ್ಸಲ್ಲಿರೋ ನೋವಿನ ಕಾರಣ ಹುಡ್ಕೊಂಡು ಬಂದಿದ್ದೀನಿ. ನನ್ನ ಹತ್ರಕ್ಕೆ ಇಲ್ಲಿಗೆ ಬಂದಿರೋರು ಎಲ್ಲ ಸುಖ ಹುಡುಕೊಂಡೆ, ಆದರೆ ನನ್ನ ಕಥೆನ ಕೇಳ್ಕೊಂಡು ಬಂದಿರೋರು ನೀವೇ ಮೊದಲು. ಗಾಡಿ ರೆಡಿ ಮಾಡ್ರೋ. ಹೇ ಕ್ರೇಜಿ, ಪ್ರಪಂಚದಲ್ಲಿ ಎರಡು ಥರ ಜನ ಇರ್ತಾರೆ. ಕೆಲವರು ಬರ್ತಾ ಖುಷಿ ತರ್ತಾರೆ, ಇನ್ನು ಕೆಲವರು ಹೋಗ್ತಾ ಖುಷಿನ ಬಿಟ್ಟು ಹೋಗ್ತಾರೆ. ಆದ್ರೆ ನೀವು ಬರ್ತಾನೂ ಖುಷಿ ತಂದ್ರಿ, ಹೋಗ್ತಾನೂ ಖುಷಿ ಬಿಟ್ಟು ಹೋಗ್ತಾ ಇದ್ದೀರಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ಮಂಜಿನಾ ಹನಿ. ಓ, ಇಲ್ಲೂ ಮಂಜಿನಾ ಹನಿ ಡಿಸ್ಕಷನ್. ಒಬ್ಬ ವೇಶ್ಯೆ ಹತ್ರ ವಿಷಯನ ಹುಡ್ಕೊಂಡು ಬಂದವರು ನೀವೇ ಮೊದಲು. ಎಲ್ಲರೂ ಹೆಣ್ಣನ್ನು ನೋಡೋ ರೀತಿನೇ ಬೇರೆ, ನೀವು ನೋಡೋ ರೀತಿನೇ ಬೇರೆ. ಹೆಣ್ಣನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀವು, ಈ ವೇಷ್ಯ ಹತ್ರ ನಿಮಗೇನಾದರೂ ನಿಜವಾಗ್ಲೂ ವಿಷಯ ಸಿಕ್ಕಿದ್ರೆ ನನ್ನಂಥ ಹೆಣ್ಣಿಗೆ
ಜೀವನ ಪೂರ್ತಿ ಮೆಲ್ಕ್ ಹಾಕೋಕೆ ಒಂದ್ ಹಾಡ್ ಹಾಡಿ ಪ್ಲೀಸ್. ಈ ಹೆಣ್ಣು ಅವಳ ವೀಕ್ನೆಸ್ಸು, ಟಚ್ ಮಾಡಬೇಕು ಅವಳ ಮನಸ್ಸು. ಈ ಹೆಣ್ಣು ಹೆಣ್ಣ ಮೈನಸ್ಸು, ಬಚ್ಚಿಡಲು ವಾಗದ ಟಿಯರ್ಸು, ಐಸ್ ಕ್ರೀಮಿನಂಥ ಮನಸ್ಸು. ಓಹೋ ಈ ಹೆಣ್ಣು ಅವಳ ವೀಕ್ ಪಾಯಿಂಟು, ಅದೇ ನೋಡು ಅವಳ ಸೆಂಟಿಮೆಂಟು. ಈ ಹೆಣ್ಣು ಹೆಣ್ಣ ಗನ್ ಪಾಯಿಂಟು, ಗಂಡು ಹಾಕಿದ ಮೂರು ಗಂಟು, ಸತ್ತಳೋ ಅಲ್ಲಿ ಪರ್ಮನೆಂಟು. ಓಹ್ ನೀ ಬ್ಯೂಟಿ ನೀ ಸ್ವೀಟಿ, ರೀಲು ಬಿಟ್ರೆ ರೈಲು ಹತ್ತುವಳು, ಟಿಕೆಟು ಇಲ್ಲದೆ ಪಯಣ ಮಾಡುವಳು. ಐಶ್ವರ್ಯ ಸೌಂದರ್ಯ ಅವರೆಲ್ಲ ಝೀರೋ ನಿನ್ನ ಮುಂದೆ, ಬಿದ್ದು ನೋಡು ಇವಳು ಈಗ ನನ್ನ ಮುಂದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಬುಟ್ಟಿಗೆ ಬೀಳದಿದ್ರೆ ಕೆಡಣ್ಣ, ಕಿವಿಯೆಲ್ಲ ಗುಸು ಗುಸು ಹೇಳು, ಹೃದಯ ತುಸಾಗದಿದ್ರೆ ಕೆಡಣ್ಣ. ಈ ಹೆಣ್ಣು ಅವಳು ಜೀನಿಯಸ್ಸು, ಜೊತೆಗೆ ಬೇಕೆ ಬೇಕು ಗಂಡಸ್ಸು. ಈ ಹೆಣ್ಣು ಅವಳ ಶೈನಸ್ಸು, ಗಂಡಿಗೆ ಜಾರಿ ಬೀಳೋ ಚಾನ್ಸು, ಐಸ್ ಕ್ರೀಮಿನಂತೆ ಕರಗ ಮನಸ್ಸು. ಯುವ 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 ಮೂರ್ಗೆಲ್ಲ ನಂಬರ್ ಕೊಟ್ಟು ಬಂದಿದ್ಯಲ್ಲ, ಮರುಗ್ ನೂರ್ ಜನ ನಿಂತವ್ರೆ. ತಿನ್ನು ತಿನ್ನು. ಲೇ ಹಲೋ, ಬೇರೆ ಕೆಲ್ಸನೇ ಇಲ್ವಾ ನಿನ್ಗೆ? ಸೋಷಿಯಲ್ ಸರ್ವಿಸ್ ಮಾಡೋದನ್ ಬಿಟ್ಟು ಹಣ ಸಂಪಾದನೆ ಮಾಡೋದನ್ ಕಲಿ. ತಿನ್ನು ತಿನ್ನು. ಪಾಪ ರೀ, ಅವನು ನೆಮ್ಮದಿಗೆ ತಿಂಡಿ ತಿನ್ನಕ್ ಬಿಡಿ, ಸಂಪಾದನೆ ಮಾಡಕ್ಕೆ ನೀವಿದೀರ. ಆದ್ರೆ ಇವನು ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡಿ. ನಿಮ್ ತರ ಸಂಪಾದನೆ ಮಾಡೋರು ಸಾವಿರಾರು ಜನ ಇದಾರೆ, ಆದ್ರೆ ಇವನ್ ತರ ಒಳ್ಳೆ ಕೆಲಸ ಮಾಡೋರು ಯಾರು ಇಲ್ಲ. ನೋಡು ಯುವ ಮಾರಿ, ನೀನು ಯಾವ ಕೆಲ್ಸನೂ ಮಾಡೋದ್ ಬೇಡ, ಈಗೇನ್ ಮಾಡ್ತಿದ್ಯೋ ಅದನ್ನೇ ಮಾಡು. ಈಗ ಸ್ವಲ್ಪ ಬೇಗ ಬೇಗ ಟಿಫನ್ ತಿಂತೀಯ, ಮಗಳನ್ನ ಸ್ಕೂಲಿಗೆ ಬಿಡ್ಬೇಕು, ನಿನ್ ಬೈಕಲ್ಲಿ ಪ್ಲೀಸ್. ಸರಿ ಅದ್ಕೆ. ಗುಡ್ ಬಾಯ್. ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡಕ್ಕೂ ಫ್ರೀ ಇಲ್ಲ. ಹ್ಮ್ ಹೇಳಿ, ಏನೋ ಜ್ಞಾಪಿಸ್ಕೊಂಡ್ಬಿಟ್ಟಿದ್ದೀರಾ? ಮರ್ತರ ತಾನೆ, ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯ. ಯಾಕೆ, ಅಲ್ಲಿ ಯಾರು ಹೀರೋಯಿನ್ ಇಲ್ವಾ? ಏನ್ ತಮಾಷೆನಾ? ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ನಿಮ್ ಜೊತೆ ಲೆಫ್ಟ್ ರೈಟ್ ಮ್ಯಾನೇಜರ್ಸ್ ಇದಾರೆ, ಆದ್ರೆ ಅವ್ರಿಗೇನು ಕೇಳ್ಸಲ್ಲ. ಡೋಂಟ್ ವರಿ, ನಮ್ ರೊಮ್ಯಾಂಟಿಕ್ ಸೀನ್ಗೆ ಅವ್ರಿಗೇನ್ ಕೆಲ್ಸ ಕಿವ್ಡ್ರಿ. ಈಗ ಊರಿಗೆ ಬರೋ ಐಡಿಯಾ ಏನಾದ್ರೂ ಇದೆಯಾ? ಬೇಗ ಬರ್ತೀನಿ. ಸೌಂದರ್ಯ ಹೇಗಿದ್ದಾಳೆ? ಇದ್ದಾಳೆ, ಹಾಗೆ ಇದ್ದಾಳೆ. ನಿಮ್ ಮೇಲೆ ಕೋಪನೂ ತೋರ್ಸಕ್ಕಾಗ್ದೆ, ನೋನು ನುಂಗಕ್ಕಾಗ್ದೆ ಒದ್ದಾಡ್ತಾ ಇದ್ದಾಳೆ. ನೀವಳ ಜೊತೆ ಇಲ್ಲ ಅನ್ನೋ ಕೊರಗ್ ಮಾತ್ರ ಹಾಗೆ ಇದೆ. ಎಲ್ಲ ಸರಿ ಹೋಗುತ್ತೆ. ಬಾಯ್ ಬಾಯ್. ಸರ್, ನನ್ನ ಹೆಸರು ಯುವ, ನನ್ನ ಬೈಕ್ ಕೆಟ್ಟೋಗಿದೆ, ನಾನು ಕ್ರೇಜಿ ಸ್ಟಾರ್ ಅಭಿಮಾನಿ. ಅವ್ರ ನಲ್ನುಡಿ ಸಿಡಿ ಪೈರಸಿ ಆಗ್ತಿದೆ, ಅದನ್ನ ಈಗಲೇ ತಡಿಬೇಕು. ನಿಮ್ಮ ಗಾಡಿ ಬೇಕು ಪ್ಲೀಸ್ ಸರ್, ಪ್ಲೀಸ್. ಅದು
ಎಲ್ಲಿ ಪೈರಸಿ ಆಗ್ತಿರೋದು? ಮೈಸೂರು ಔಟ್ಸ್ಕರ್ಟ್ ನಲ್ಲಿ. ಅಲ್ಲಿ ಹೋಗೋದಕ್ಕೆ ಅರ್ಧ ಗಂಟೆ ಆದ್ರೂ ಬೇಕು. ನಾನು 10 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ. ಕಣ್ ಮುಚ್ಕೊಂಡ್ ಬನ್ನಿ. ನಮ್ ಕ್ರೇಜ್ ಸ್ಟಾರ್ ತಗೊಳ್ಳೋ ಟೆನ್ಷನ್ ಗಿಂತನ. ನೀವು ಪೈರಸಿ ಮಾಡೋದೇ ತಪ್ಪು, ಅದ್ರಲ್ಲೂ ನನ್ ಗುರು ಸಿಡಿನ ಪೈರಸಿ ಮಾಡಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ ಹೇಳಿ ಸರ್. ನಾನ್ ಮಾಡೋದ್ ಸರಿನಾ ತಪ್ಪ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೇನೇ ಹೆಲ್ಪ್ ಬೇಕಾದ್ರೂ ಕಾಂಟ್ಯಾಕ್ಟ್ ಯುವ. ಮೈ ನಂಬರ್ ಇಸ್ 99 00 1 2 3 4 5 6. ಈ ನಂಬರ್ಗೆ ಡಯಲ್ ಮಾಡಿ, 10 ನಿಮಿಷದಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಊರಿಗೆ ಯಾವಾಗ ಬರ್ತೀರಾ ಅಂತ ಕೇಳಿದ್ರೆ ಮೆಡಿಟೇಷನ್ ಮಾಡು ಅಂತೀರಾ ಹೇಳಿ. ಮನಸ್ಸುಗಳು ಒಂದಾಗಕ್ಕೆ ಈ ಮೆಡಿಟೇಷನ್. ಮೆಲ್ಲ ಉಸಿರೆಳ್ಕೋ. ಕ್ಲೋಸ್ ಯುವರ್ ಐಸ್. ಕಾನ್ಸಂಟ್ರೇಟ್. ಇದು
ರೊಮ್ಯಾಂಟಿಕ್ ಮೆಡಿಟೇಷನ್. ನಾವು ಎಷ್ಟೇ ದೂರ ಇದ್ದರೂ ಹತ್ರ ಆಗ್ಬೋದು. ನೆನ್ನೆ ಅನ್ನೋ ಆಲ್ಬಮ್ ಮನಸ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಅದನ್ನು ಮೆಲುಕು ಹಾಕೋಕೆ ಈ ಝಲಕ್ ಮೆಡಿಟೇಷನ್. ಹಾ ಹೇಳಮ್ಮ ರಮೇಶ. ಹಾಯ್ ರವಿ, ಅವಯು. ಚೆನ್ನಾಗಿದ್ದೀನಿ, ಹೇಳ. ನನ್ ಟಾಕ್ ಶೋ ಪ್ರೀತಿಯಿಂದ ರಮೇಶ್, 100th ಎಪಿಸೋಡ್ಗೆ ನೀನ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಯಾವಾಗ ಅದು? 16 ಸೆಪ್ಟೆಂಬರ್. ಲೇ ಲೇ, ನಾನು ಮೈಸೂರಲ್ಲಿ ಇದ್ದೀನಿ ಕಣ, ಮಂಜಿನಿ ಶೂಟಿಂಗ್ ನಡೀತಾ ಇದೆ. ಲೇ, 100th ಎಪಿಸೋಡ್ ಕಣ, ಕ್ರೇಜಿ ಸ್ಟಾರ್ ಬಂದ್ರೆ ಮಜಾ. ಯು ಹ್ಯಾವ್ ಟು ಕಮ್, ಐ ವಿಲ್ ಬಿ ವೇಟಿಂಗ್. ಲೇ 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 ಲೇ, ಕಟ್ಟೆ ಮಾಡ್ಬಿಟ. ಸೆಪ್ಟೆಂಬರ್ 16th. ಗುಡ್ ಮಾರ್ನಿಂಗ್ ಸರ್. ಅರೆ, ಇದೇನು ಸರ್ ಮಾಣಿಕ್ಯ ಗೆಟಪ್ಪು? ನೀವು ಫಾದರ್ ಕ್ಯಾರೆಕ್ಟರ್ ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಸುದೀಪ್ ನನ್ನಲ್ಲೊಬ್ಬ ತಂದೆ ನೋಡಿದ್ದಾನೆ, ಅದರಲ್ಲಿ ಅವನು ಕೇಳಿದಾಗ ಇಲ್ಲ ಅನ್ನಕ್ಕಾಗತ್ತ? ಅದು ಸರಿ, ನಮ್ಮ ವಿಷಯಕ್ಕೆ ಬಾ. ಸರ್, ಎಲ್ಲ ಕಡೆ ನಲ್ಲುಡಿ ಮಾತೆ ಸರ್. ಪೇಪರ್ಸ್ನಲ್ಲೂ ಒಳ್ಳೆ ರಿವ್ಯೂಸ್ ಬಂದಿದೆ, ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ. ಅದರಲ್ಲೂ ನೀವು ಗಂಡ ಹೆಂಡತಿ ಎಲ್ಲ ದಂಪತಿಗಳಿಗೂ ಕೊಟ್ಟಿರೋ ಸಂದೇಶ ತುಂಬ ಹಿಡಿಸಿದೆ ಸರ್. ಈಗ ಎಲ್ಲ ಕಡೆ ಇದನ್ನೇ ಟ್ರೈ ಮಾಡ್ತಿದ್ದಾರೆ ಸರ್. ಮೂತಿ ನೋಡು, ಆ ಬೆರಳು ತೋರ್ಸೆ. ಅದ್ಯಾಕೆ ಎಲ್ರು ವೆಡ್ಡಿಂಗ್ ರಿಂಗ್ ಈ ಬೆರಳಿಗೆ ಹಾಕ್ತಾರೆ? ಎಂತ ಪ್ರಶ್ನೆ ಕೇಳಿದೆ ಕಣೆ. ಇದಕ್ಕೆ ಈ ಚೈನಾದವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡು. ಈ ಮುಷ್ಟಿಯಲ್ಲಿ ಒಂದು ಕತೆ ಕೇಳೋ. ಈ ಹೆಬ್ಬೆರಳು ಇದೆಯಲ್ಲ, ಇದು ಪೇರೆಂಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ತೋರ್ ಬೆರಳು ಸಿಬ್ಲಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸಿಬ್ಲಿಂಗ್ಸ್ ಅಂದ್ರೆ ಅದ? ನಿನ್ ತಲೆ ಅಲ್ಲಿಗೆ ಹೋಗುತ್ತೆ ಯಾವಾಗ್ಲೂ. ಸಿಬ್ಲಿಂಗ್ಸ್ ಅಂದ್ರೆ ನಮ್ ಜೊತೆ ಹುಟ್ಟಿದವ್ರಿಗೆ ಹೇಳೋದು. ಈ ಮಧ್ಯದ ಬೆರಳು ತನ್ನ ರೆಪ್ರೆಸೆಂಟ್ ಮಾಡುತ್ತೆ, ಈ ಉಂಗುರದ ಬೆರಳು ಗಂಡ ಹೆಂಡತಿನ ರೆಪ್ರೆಸೆಂಟ್ ಮಾಡುತ್ತೆ, ಈ ಕಿರು ಬೆರಳು ನಮ್ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿ, ಈಗ ನೋಡು, ಎರಡು ಅಂಗೈನ ಮುಖಾಮುಖಿ ಇಟ್ಕೋ. ಅಪ್ಪ ಅಮ್ಮ, ಸಿಬ್ಲಿಂಗ್ಸ್, ತನ್ನನ್ನು ಒಳಗ್ ಕಳಿಸು, ಗಂಡ ಹೆಂಡತಿ, ಮಕ್ಕಳು. ಓಕೆ, ಈಗ ತಂದೆ ತಾಯಿ ಇವರು ನಮ್ಮಿಂದ ದೂರ ಆಗೇ ಆಗ್ತಾರೆ ಅಲ್ವಾ? ಸಿಬ್ಲಿಂಗ್ಸ್ ಇವರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅಲ್ವಾ? ನಮ್ಮ ಮಕ್ಕಳು ಮದುವೆ ಮಾಡ್ಕೊಂಡ್ಮೇಲೆ ಇವರು ದೂರ ಹೋಗ್ತಾರೆ ಅಲ್ವಾ? ಅದೇ ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ, ಇವ್ರನ್ನ ಬೇರೆ ಮಾಡಕ್ ಟ್ರೈ ಮಾಡು. ಆಗಲ್ಲ, ಈ ಗಂಡ ಹೆಂಡತಿ ಸಂಬಂಧ ಹೇಗೆ ಅಂದ್ರೆ ಯಾರೇ ಬಂದ್ರು ಅವ್ರನ್ನ ದೂರ ಮಾಡಕ್ಕಾಗಲ್ಲ, ಸಾಯೋವ್ರಿಗೂ ಜೊತೆಲೇ ಇರ್ಬೇಕು. ಫಿಸಿಯೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಪ್ರಿವೆಂಟ್ಸ್ ಎಕ್ಸೆಸ್ ಆಫ್ ಫಿಬ್ರಿನ್ ಫಾರ್ಮೇಷನ್. ಏ ಸೌಂದರ್ಯ, ನಮ್ ಪೇರೆಂಟ್ಸ್ ನಿಮ್ ಅಪ್ಪನ ಕೊಟ್ಟಿರೋ ವಿಶಸ್ ಇದು. ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ತಮಾಷೆಗೆ ಕ್ಲಾಸ್ ರೂಮ್ ಅಲ್ಲಿ ರಾಕೆಟ್ ಹಾರಿಸ್ತಿದ್ವಿ. ಈಗ ನಲ್ನುಡಿ ಬಂದ್ಮೇಲೆ ನಮ್ ಪೇರೆಂಟ್ಸ್ ಎಲ್ಲ ರಾಕೆಟ್ ಹಾರಿಸ್ತಿದ್ದಾರೆ. ಹೇಳಕ್ ಆಗ್ದಿರೋ ಮನಸ್ಸಿನಲ್ಲಿರೋ ಭಾವನೆಗಳೆಲ್ಲ ಈಗ ಧಾರ ಆಳ್ವಾಗ ಹಾರಾಡ್ತಿದೆ. ನಮ್ಮಪ್ಪ ಅಂದ್ರೆ ನನಗ್ ಭಯ, ಅವ್ರ ಹತ್ರ ಮಾತಾಡೋದಿಕ್ಕೆ ಹೆದರುತ್ತಿದ್ದೆ. ರಾಕೆಟ್ ಇಂದ ನನ್ನ ನೋವನ್ನ ಹಂಚ್ಕೊಂಡೆ, ಅವರು ಅರ್ಥ ಮಾಡ್ಕೊಂಡು ರಾಕೆಟ್ ಮೂಲಕ ಉತ್ತರ ಕೊಟ್ರು. ಥ್ಯಾಂಕ್ಸ್ ಟು ಕ್ರೇಜಿ ಸ್ಟಾರ್ ಕಣೆ. ಪಪ್ಪಿನ ನಿನ್ ಡ್ಯಾಡಿ ಕೊಟ್ಬಿಡು. ಏ ಸೌಂದರ್ಯ, ಏನೇ ಸುಮ್ನೆ ಕೂತ್ಕೊಂಡಿದ್ಯಾ? ಕ್ರೇಜಿ ಸ್ಟಾರ್ ನಿಜವಾಗ್ಲೂ ನಿಮ್ ಅಪ್ಪ ತಾನೆ? ಏ ಕೋಪಿಸ್ಕೋಬೇಡ ಕಣೆ, ನಾವ್ ಸುಮ್ನೆ ಕೇಳಿದ್ದು. ನಿಮ್ ಅಪ್ಪ ನಿನ್ ಜೊತೆ ಯಾವ ಸ್ಕೂಲ್ ಫಂಕ್ಷನ್ಗೂ ಬಂದೇ ಇಲ್ವಲ್ಲ, ಅದಕ್ಕೆ ಕೇಳಿದ್ವಪ್ಪ. ಸುಮ್ನೆ ಕೇಳಿದ್ವಪ್ಪ.
ಸೌಂದರ್ಯ ಏನಿದು? ನನ್ನ ಮಗು ನೋವು ಆ ದೇವ್ರ ಮನಸ್ಸಿನ ತಟ್ಟಿ ಎಪ್ಸಿದೆ ಅನ್ಸುತ್ತೆ. ಅದಕ್ಕೆ ಅವನು ನನ್ನ ತಟ್ಟಿ ಎಪ್ಸಿದ್ದಾನೆ. ಲೈಫ್ ಅನ್ನೋ ರಾಕೆಟ್ ನನ್ನ ಕೈಲೇ ಆರಿಸಿ ನನ್ನ ಲೈಫ್ಗೆ ಎಂಟರ್ ಆಗ್ಬಿಟ್ಟಿಯಾ? ಇದೇ ನನಗೆ ಪರೀಕ್ಷೆನಾ ಇಲ್ಲ ಶಿಕ್ಷೆನಾ? ನಮಸ್ಕಾರ ಸರ್. ಯತಿರಾಜ್ ಸರ್, ಕನಸನ್ನ ನಂಬ್ತೀಯಾ? ಹಗಲ್ಗನಸು ನಿಜ ಆಗುತ್ತೆ ಅಂತಾರೆ. ಯಾಕೆ ಸರ್, ಏನಾದರೂ ಕನಸು ಬಿತ್ತಾ? ಹ್ಮ್, September 16th. ಅದು ನಾಳೆನೆ. ಆ ಕನಸು ನಿಜ ಆಗುತ್ತೋ ಇಲ್ವೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ಏನ್ ಸರ್ ಕನಸದು? ಸ್ಪಷ್ಟವಾಗಿ ಇರಲಿಲ್ಲ. ನನಗೆ ಪಾಠ ಕಲಿಸೋಕ್ಕೆ ನಿಂದೇ ಆದ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ಯಾ? ನಿನಗೆ ಯಾವಾಗಲೂ ಚೆಲ್ಲಾಟ ಹುಡುಗಾಟ ನನ್ನ ಮೇಲೇನೆ. ನಿನಗೆ ನನಗಿಂತ ಒಳ್ಳೆ ಶಿಷ್ಯ ಸಿಗಲ್ಲ ಬಿಡು. ನೀನು ಎಲ್ಲ ಥರ ಪ್ರಯತ್ನಗಳು ಪ್ರಯೋಗಗಳು ನನ್ನ ಮೇಲೆ, ಕಥೆಗಾರನೂ ನನ್ನೇ ಮಾಡಿ ಪಾತ್ರಧಾರನು ನನ್ನೇ ಮಾಡ್ತಿದ್ಯಲ್ಲ. ನಾವು ಕಾಣ್ತಿರೋದಲ್ಲ ಜೀವನ, ಕಂಡು ಕಾಣದೇ ಇರೋದೇ ಜೀವನ. ಎಲ್ರಿಗೂ ನಮಸ್ಕಾರ. ರಾಜ್ಯಾದ್ಯಂತ ಮನೆ ಮನೆಗೂ ಸುಪ್ರಭಾತ ಆಗಿರುವ ಆರ್ಸಿ ನಲ್ನುಡಿ ಬರೆದಿರುವಂಥ, ನಮ್ಮೆಲ್ಲರನ್ನು ಪ್ರೇಮಲೋಕದಲ್ಲಿ ತೇಲಿಸಿ ಪ್ರೀತಿಸು ತಪ್ಪೇನಿಲ್ಲ ಎಂದು ಹೇಳಿದಂಥ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಲೋ ಸರ್ ಶೋ. ಶೋ ಇವನ್ನೆಲ್ಲಾದ್ರಲ್ಲೂ ಸ್ಲೋ. ಆಗ ಡೆಲಿವರಿನೂ ಸ್ಲೋ, ಇಲ್ಲಿ ಡೆಲಿವರಿನೂ ಸ್ಲೋ. ಇವನ್ ಹುಡುಗಿ ನೋಡಿದ್ದು ಹಾಗೆ ಎರಡು ದಿವಸ ಆದ್ಮೇಲೆ ಹೃದಯ ಹೊಡ್ಕೊಂಡಿದ್ದು. ಅಮ್ಮ, ಮದುವೆ ಆಗಿ ಒಂದ್ ವರ್ಷ ಆದ್ಮೇಲೆ ಶೋಭನಾದ್ರೆ ಹೀಗೆ ಆಗೋದು? ಸ್ಲೋ ತೂ ತುಂಬಾ ಕಾನ್ಶಿಯಸ್ ಆಗಿದ್ರೆ ಹಾಗೆ. ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಯನ ಮೊದಲು ತೆಗೆದು ಹಾಕು. ಕುದುರೆಗೆ ಕಣ್ಣು ಕಾಪ್ ಹಾಕೋ ಹಾಗೆ ಫೋಕಸ್ಡ್ ಆಗಿರ್ಬೇಕು, ಸರಿನಾ? ನೀ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತೀಯ ಕಣೋ. ಆಂಕರಿಂಗ್ ಬೇಕಾಗಿರೋದು ಸ್ಪಾಂಟಾನಿಟಿ. ಕರೆಕ್ಟ್. ಅದ್ರಲ್ಲೂ ಇಂಟರ್ವ್ಯೂ ಮಾಡ್ತಿರೋದು ಕ್ರೇಜಿ ಸ್ಟಾರ್ನ, ಅವರೆಷ್ಟು ಸ್ಪಾಂಟೇನಿಯಸ್ ಅಂತ ನಿಂಗೆ ಗೊತ್ತಲ್ಲ. ನೀನ್ ಅದಕ್ಕೆ ರೆಡಿ ಇರ್ಬೇಕು. ನೀನೇ ಅಂತೆಲ್ಲ ಕೆಡ್ಸ್ಕೋಬೇಡ, ಈ ಶ್ಲೋಕ್ ಖಂಡಿತ ಹಿಟ್ ಆಗತ್ತೆ. ನಿನ್ ಜೊತೆ ಸೇರ್ಕೊಂಡು ಇವನು ಸ್ಲೋ ಆಗ್ಬಿಟ್ಟ. ಏ ನಂದಲ್ಲ, ಅಷ್ಟು ಗೊತ್ತಾಗ್ತಲ್ವಾ, ನಿಂದೆ ಫೋನು ತಗೋ. ಹಲೋ ಸರ್. ಹೌದಾ? ಓಹ್ ಸರಿ ಸರ್, ಈಗಲೇ ಈಗಲೇ ಹೊರಡ್ತೀನಿ ಸರ್. ಹಾ ಸರ್, ಸರಿ ಸರ್, ಥ್ಯಾಂಕ್ ಯು. ಅಮ್ಮ ಅಮ್ಮ, ಶೋ ಪ್ರೀಪೋನ್ ಆಗಿದೆಯಂತೆ, ನಾನು ಈಗಲೇ ಹೊರಡಬೇಕು. ತಿಂಡಿ ಆಗಿದೆ, ತಿನ್ಕೊಂಡು ಹೋಗೋ. ಬೇಡ ಬೇಡಮ್ಮ, ದಾರಿಲೆಲ್ಲೋ ತಿನ್ಕೋತೀನಿ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಹೇಳೋದೊಂದು ಮಾಡೋದೊಂದು, ಅದರಲ್ಲೂ ಕ್ರೇಜ್ ಸ್ಟಾರ್ ಇದಾರಲ್ಲ ಸಿಕ್ಕಾಪಟ್ಟೆ ಬಿಸಿ, ಅವ್ರು ಫ್ರೀ ಇದ್ದಾಗ ಇಂಟರ್ವ್ಯೂ ಮಾಡ್ಕೊಂಡ್ಬಿಡ್ಬೇಕು. ಬರ್ಲಾ? ಲೋ ಅಪ್ಪ, ಆಮೇಲೆ ತಿನ್ನುವಂತೆ, ಬೇಗ ಬಾರ. ಸದಾ ಅಪ್ಪನಿಗೊಂದು ಮಾತು ಹೇಳ್ಬಿಟ್ಟೋಗೋ. ಶುರುನಲ್ಲೇ ಕೆಂಪು ಬಾವುಟನ, ಅವ್ರ ಮನಸ್ಸಿನಲ್ಲೂ ಹಸಿರು ಬಾವುಟನೇ ಇರೋದು. ಹೇಳು ಹೋಗೋ. ಸರಿ.
ಅಪ್ಪ ಟಿವಿಲಿ ಆಂಕರಿಂಗ್ ಕೆಲಸ, ಫಸ್ಟ್ ಟೈಮು ಕ್ರೇಜಿ ಸ್ಟಾರ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದ್ದೀನಪ್ಪ. ನಲ್ಲುಡಿ ಕೇಳಿದೆ, ಕ್ರೇಜಿ ಸ್ಟಾರ್ನ ಇಷ್ಟು ವರ್ಷಗಳ ಸಾಧನೆ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಇದು ಇನ್ನೊಂದು ಮೈಲಿಗಲ್ಲಾಗ್ಬೋದು. ಅವ್ರ ಮಾತಿನಲ್ಲಿ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇದೆ, ದಿಕ್ಕು ತಪ್ಪದವರಿಗೆ ದಾರಿ ತೋರಿಸುತ್ತೆ. ಅಮೇಝಿಂಗ್. ನೀನು ಕೇಳಿದೀಯಾ? ಕೇಳಿದ್ದೀನಪ್ಪ. ದೊಡ್ಡ ದೊಡ್ಡ ವಿಷಯಗಳನ್ನು ಹೆಕ್ಕೆತ್ತಿಗೆ ಇವರಿಗೆ ನಿನ್ನ ಪ್ರಶ್ನೆಗಳು ತುಂಬಾ ತೂಕವಾಗಿರಬೇಕು. ಅಪ್ಪ ಖಂಡಿತ. ಬರ್ಲಪ್ಪ. ಬೈ ಮಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಪ್ಪ. ನೀನು ಒತ್ತಾಯ ಮಾಡಲಿಲ್ಲ ಅಂದ್ರೆ ಇವನ್ ಬಂದ ನಾನು ಕೇಳ್ತಾ ಇರ್ಲಿಲ್ಲ ಅಲ್ಲ. ನಿಮಗ್ ಒತ್ತಾಯ ಮಾಡಿ ಅವನಿಗೆ ಸಮಾಧಾನ ಮಾಡೋದು, ಅವನಿಗೆ ಒತ್ತಾಯ ಮಾಡಿ ನಿಮಗ್ ಸಮಾಧಾನ ಮಾಡೋದು, ಅದೇ ತಾನೇ ನನ್ನ ಕೆಲ್ಸ. ರೀ, ಪ್ರೀತಿಯಿಂದ ಹೇಳಿ ಕಳಿಸ್ಬೋದಿತ್ತಲ್ವಾ? ಇಷ್ಟು ವರ್ಷ ನಮ್ಮಪ್ಪ ಒಂಥರ ಇದ್ದ, ಈ ಕೆಲಸ ಸಿಕ್ತು ಅಂದ ತಕ್ಷಣ ಅಪ್ಕೊಂಬಿಟ್ಟ ಅಂತ ಅವನ್ಗೆ ಅನಿಸ್ಬಾರ್ದಲ್ವಾ? ನಾನು ಯಾರಿಗನ್ನ ಫೋನ್ ಮಾಡಿರಿ ಅವ್ನ ಕೆಲಸ ಸಿಕ್ಕಿರೋದು, ಆದ್ರೆ ಅವನ್ ಸಾಧನೆ ಆಗ್ತಿರ್ಲಿಲ್ಲ. ಈಗ ನೋಡು, ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ. ಅದಪ್ಪ ಮಗ ಅಂದ್ರೆ ಅಪ್ಪ ಹಾಕಿದ ಹಾಲಿನ ಮರದ ಕೆಳಗೆ ನೆರಳು ತೊಂಡ್ರೆ ಚಂದ, ಗೂಟ ಹೊಡ್ಕೊಂಡು ಮನೆ ಕಟ್ಕೊಂಡು ಇದ್ದು ಬಿಡಬಾರ್ದು. ನಿಮ್ ವೇದ ಅಂತಾನೆ ನನ್ಗೆ ಅರ್ಥ ಆಗಲ್ಲ. ಏ ಲಲಿತ್ ಮೇಲ್ ಕಡೆ ಹೋಗ. ಓ, ಈ ಇಯರ್ ಜನರಲ್ ನಿನ್ ಗರ್ಲ್ಫ್ರೆಂಡ್ ನೋಡಕ್ ಹೋಗ್ಬೇಕಾ? ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಹುಡುಗಿ ಮುಖ ನೋಡಿದ್ರೆ ಒಳ್ಳೇದಲ್ಲ. ಎಲ್ಲಾ ವಿಷಯದಲ್ಲೂ ಸ್ಲೋ, ಆದ್ರೂ ಈ ವಿಷಯದಲ್ಲಿ ಮಾತ್ರ ಸೂಪರ್ ಫಾಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲೋ ಅಣ್ಣ, 9:30 ಸುವರ್ಣ ಟಿವಿ ನೋಡು, ನಮ್ ಸದಾ ಕ್ರೇಜಿ ಸ್ಟಾರ್ ನ ಇಂಟರ್ವ್ಯೂ ಮಾಡ್ತಿದ್ದಾನೆ. ನಿನ್ ನೋಡ್ಬಿಟ್ಟಂಗೆ ಹೇಳ್ಬೇಕು ಹೆಂಗ್ ಮಾತಾಡ್ದೆ ಅಂತ. ನೀವೆಲ್ಲರೂ ನೋಡಿ ಅತ್ತಿಗೆಗೂ ಹೇಳು. ಓಕೆ. ಏ ದೊರಣ್ಣ, ಎಲ್ಲಿದ್ಯೋ? ಮಾರ್ಕೆಟ್. ಏಯ್, ಮನೆಗೆ ಹೋಗು, ಸುವರ್ಣ ಟಿವಿ ಆನ್ ಮಾಡೋ. 9:30 ನಮ್ ಸದನ್ ಇಂಟರ್ವ್ಯೂ ತಗೋಣೋ ಕ್ರೇಜಿ ಸ್ಟಾರ್ ಜೊತೆಗೆ. ಅಪ್ಪ ಹೆಂಗ್ ಮಾತಾಡ್ತ ನೋಡೋಗೋ. ಹಾ, ಹೋಗ ಬೇಗ. ಟೀ. ಹಾ. ಆಕ್ಚುಲಿ ಇನ್ನೊಂದು ವಿಷಯ. ಇವತ್ ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ, ಹಾಫ್ ಡೇ ಲೀವ್ ಹಾಕಿದ್ದೀನಿ. ಓ, ಇಸ್ ಇಟ್? ಎಲ್ಲಿಗೆ ಸರ್ ಇವತ್ ಟ್ರಿಪ್? ಮುಂಬೈ, ಒಂದು ವಿಡಿಯೋ ಕಾನ್ಫರೆನ್ಸ್ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸದಾ, ಜಾನಿ ಮರಿಯಾ, ಮೈ ನೇಬರ್ಸ್. ಹಾಯ್. ಹಲೋ ಸರ್. ಹಲೋ. ನೀವೇನ್ ಮಾಡ್ತಿದ್ದೀರಾ? ಟಿವಿಲಿ ಕೆಲಸ ಸಿಕ್ಕಿದೆ, ಆಂಕರ್ ಆಗಿ. ಇವತ್ತೇ ಕೆಲಸಕ್ಕೆ ಜಾಯಿನ್ ಆಗ್ತಾ ಇರೋದು. ಕ್ರೇಜಿ ಸ್ಟಾರ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಓ ಗ್ರೇಟ್, ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಓ ಸಾರಿ, ಇಟ್ಸ್ ಓಕೆ. ಇನ್ನು ಶಾಪಿಂಗ್ ಮುಗ್ದಿಲ್ಲ ಕಣೋ. ನೀನೇನು ಇನ್ನು ಹಾಸ್ಪಿಟಲ್ ಅಲ್ಲಿ ಇದೀಯಾ? ಇಲ್ಲ, ಒಂದ್ ಕೆಲಸ ಮಾಡು, ನಮ್ ಮಾಮೂಲಿ ಜಾಗಕ್ಕೆ ಬಂದ್ಬಿಡು, ನಾನು ಬಂದ್ಬಿಡ್ತೀನಿ. ಏನು, ಏನ್ ವಿಷಯ, ಏನಾದ್ರೂ ಸ್ಪೆಷಲ್? ಬಾ ಹೇಳ್ತೀನಿ. ಪ್ಲೀಸ್ ಕಣೋ, ಈಗ್ಲೇ ಹೇಳೋ ಪ್ಲೀಸ್. ಬಾ, ನಿನಗೆ ಗೊತ್ತಾಗತ್ತಲ್ಲ. ಓಕೆ, ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ. ಓಕೆ, ಟಾಟಾ. ಬಾಯ್ ಬಾಯ್. ಲೋ ದಿಲೀಪ, ಬೇಗ ಬಾರೋ. ಹಾ, ಬಂದೆ. ಯಜಮಾನ್ರು ಅವ್ರ ಹೆಂಡತಿಗೋಸ್ಕರ ಹೊಸ ಕಾರ್ ನ ಪರ್ಚೇಸ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ. ಆಯ್ತು, ಮಾಡೋಣ. ಕೀ ಕೊಡೋ. ದಂತಾಯ ವಿಘ್ನ ವಿನಾಶನೇ ಶುಭಸುತಾಯಶ್ರೀ. ಹಾ, ನಿಮ್ ಹೆಂಡತಿ ಹೆಸರು? ಭಾವನಾ. ಭಾವನಾ ನಾಮ್ಯಾಹ ಅಪಘಾತ ವಯ ನಿವೃತ್ತ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ. I hate you, director.
hate you, Krishna. Saundarya? Saundarya? I miss you, Daddy. I miss you. ಹೆಲಿಕಾಪ್ಟರ್ಗೆ ಹೇಳಿದ್ಯಾ? 11 ಗಂಟೆಗೆ ರೆಡಿ ಇರುತ್ತೆ ಸರ್. ಹಾಗೆ ಚಾನಲ್ ಅವರು 1/2 ಗಂಟೆ ಮುಂಚೆ ಬರೋದಕ್ಕೆ ಹೇಳಿದ್ದೀನಿ. ಈ ಟೆನ್ಷನ್ ಅಲ್ಲ ಅವ್ರು ಬೇರೆ ಸರ್. ಏನ್ ಸರ್, ಶೂಟಿಂಗ್ನ ಸಡನ್ ಆಗಿ ಪ್ಯಾಕಪ್ ಮಾಡ್ಬಿಟ್ರಿ. ಸಾರಿ ಸರ್. ನೀರು ನೋಡ್ಕೊಂಡ್ ಬರ್ತೇನೆ. ಏನ್ ಮಾಡದ? ಗಾಯತ್ರಿ ವರ್ಮ. ಚಿನ್ನು ಯಾಕೋ ಫೋನ್ ಕಟ್ ಮಾಡ್ದೆ? ಅಲ್ಲಲ್ಲ, ಇದು ಅಕುಲ್ ಅಲ್ಲ ಮಾತಾಡ್ತಾ ಇರೋದು, ಅವ್ರ ಫ್ರೆಂಡು. ಅವ್ನ ಇಲ್ಲೇ ಎಲ್ಲೋ ಹೊರಗೋ ಇದ್ದಾನೆ, ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ನಾನು. ಹಲೋ ಹಲೋ, ನನ್ನ ಹೆಂಡತಿ ವಾಯ್ಸ್ ಇದ್ದಂಗಿದೆಯಲ್ಲ. ಹೌದು, ಅವಳ ನಂಬರೇ. ನನ್ನ ಹೆಂಡತಿಗೂ ಇವನ್ಗೂ. ಏಯ್ ಏಯ್ ನಿಲ್ಸು. ಏ ದಿಲೀಪ್, ವಾಟ್ ದ ಹೆಲ್? ಪ್ರಿಯ ವೀಕ್ಷಕರೇ, ಕನ್ನಡ ಸಿನಿಮಾ ಲೋಕದ ಪ್ರಸಿದ್ಧ ನಿರ್ದೇಶಕರಾದ ಕ್ರೇಜಿ ಸ್ಟಾರ್ ಅವರು ನೇರ ಪ್ರಸಾರದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇತ್ತೀಚೆಗೆ ನಿಮ್ ಸಿನಿಮಾಗಳು ಸರಿಯಾಗಿ ಓಡ್ತಾ ಇಲ್ಲ, ಯಾಕೆ? ಸಿನಿಮಾಗಳು ಚೆನ್ನಾಗಿಲ್ಲ, ಅದಕ್ಕೆ. ನಿಮ್ ಸ್ಟಾರ್ಡಮ್ ಕಮ್ಮಿ ಆಗ್ತಿದೆ ಅಂತ ಅನಿಸ್ತಿದ್ಯಾ? ತೂಕ ಜಾಸ್ತಿ ಆದಾಗೆಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಷ್ಟೇ. ಹಾಗಾದ್ರೆ ಸಣ್ಣ ಆಗೋದು ಅಷ್ಟೊಂದು ಕಷ್ಟನಾ? ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಆಗ್ತಿದೆ. ಪ್ರಳಯ ಆಗುತ್ತೆ ಅಂದ್ರೂ ಆಗ್ಲಿಲ್ಲ, ಈಗ ಮತ್ತೆ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಖಂಡಿತ ಆಗುತ್ತೆ. ಯಾವಾಗ? ಮಂಜಿನ ಹನಿ ರಿಲೀಸ್ ಆದಾಗ. ಮಂಜಿನ ಹನಿ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಚಿತ್ರದ ಬಗ್ಗೆ. ಆರ್ ಯು ಶೂರ್? ಇದೇ ಪ್ರೋಗ್ರಾಮ್ನಲ್ಲ? ಮತ್ತೆ ಬೇರೆ ಯಾರೋ ಇಂಟರ್ವ್ಯೂ ಮಾಡ್ತಿದ್ದಾರಲ್ಲ. ನಮಸ್ಕಾರ, ಬರ್ತೀನಿ. ಬ್ಯಾಂಗ್ಳೂರ್ ಲ್ಯಾಂಡ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ? 40 minutes ಆಗುತ್ತೆ ಸರ್. ಯತಿರಾಜ್ ಸರ್, ನಾನು ಒಳ್ಳೆ ತಂದೆ ಅಲ್ವಾ ಸರ್? ಯಾಕೆ ಸರ್ ಏನೇನೋ ಮಾತಾಡ್ತಿದ್ದೀರಾ? ಸಿನಿಮಾ ಸಿನಿಮಾ ಅಂತ ಮನೆಯವ್ರನ್ನ ಕಡೆಗಣಿಸ್ಬಿಟ್ಟೆ,
ಸಿನಿಮಾನೇ ಬೇರೆ, ಮನೆನೇ ಬೇರೆ, ಎರಡನ್ನು ಬೆರೆತು ತಪ್ಪು ಮಾಡಿದೆ ಅನಿಸುತ್ತೆ. ನನ್ನ ಕನಸಿನ ಜೊತೆ ಅವರು ಇರಬೇಕು, ಸ್ಪಂದಿಸ್ಬೇಕು, ಸಹಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು ತಪ್ಪ. ಎಲ್ರಿಗೂ ಅವ್ರವ್ರದೇ ಆದ ಕನಸಿರುತ್ತೆ ಅಲ್ವಾ? ತಂದೆ ಪಾತ್ರನ ನಾನು ಸರಿಯಾಗಿ ನಿಭಾಯಿಸಿಲ್ಲ ಅಂತ ಕಾಣುತ್ತೆ. ಗಂಡನ ಪಾತ್ರಕ್ಕೆ ಹೆಂಡ್ತಿನೇ ಸಲಿಗೆ ಕೊಟ್ಲು ಅನಿಸುತ್ತೆ. ಸರ್, ನಾನು ನಿಮ್ಮ ಹತ್ರ ಬಂದು ಭಾಳ ವರ್ಷ ಆಯಿತು, ನಿಮ್ಮನ್ನು ಯಾವತ್ತೂ ಈ ರೀತಿ ನೋಡೇ ಇಲ್ಲ. ಸಿನಿಮಾ ಗೆಲ್ಲಿ ಸೋಲ್ಲಿ ಏನೇ ಆದರೂ ನೀವು ಮನ್ಸು ಕೆಡಿಸ್ಕೊಂಡವ್ರಲ್ಲ, ಮತ್ತೆ ಗೆಲ್ತೀನೇನೋ ನಿಮ್ಮ ಛಲ ನನ್ನಂಥವ್ರಿಗೆ ಸ್ಫೂರ್ತಿ ಸರ್. ನಾನು ಸ್ಕೂಲಲ್ಲಿ ಫೇಲ್ ಆದೆ, ಕಾಲೇಜಲ್ಲೂ ಫೇಲ್ ಆದೆ, ನನ್ನ ಫಸ್ಟ್ ಲವ್ ಕೂಡ ಫೇಲ್ ಆಯಿತು, ನಾನು ಆಸೆ ಪಟ್ಟು ಸಿನಿಮಾಗಳು ಫೇಲ್ ಆಯಿತು. ಆದರೆ ನಾನೀಗ ಫೇಲ್ ಆಗಿರೋದು ಒಬ್ಬ ತಂದೆಯಾಗಿ, ನನ್ನ ಮಗಳು ನನಗೆ ಕೊಟ್ಟಿರೋ ಮಾರ್ಕ್ಸು. ಸರ್, ಏನಾಯಿತು ಸರ್, ಮನ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ? ಮನಸ್ಸಲ್ಲಿದ್ದ ನಿಜಾನ ಹಾರ್ಟ್ ಫೇಲ್ ಮುಖಾಂತರ ತಿಳಿಸಿದ್ದಾಳೆ. ಬ್ಯುಸಿ, ಎಲ್ಲರೂ ಬ್ಯುಸಿ, ಅವಸರ. ಸೂರ್ಯ ಹುಟ್ಟಕ್ಕೂ ಸೂರ್ಯ ಮುಳುಗಕ್ಕೂ ಮಧ್ಯೆ ಇರೋದು 12 ಗಂಟೆ ಮಾತ್ರ. ಹಬ್ಬಬ್ಬ ಅಂದರೆ ಈ 12 ಗಂಟೆಯಲ್ಲಿ ಏನಾಗ್ಬಿಡ್ಬೋದು? ಅಂದ್ಕೊಳ್ಳೋದು ಆಗದೆ ಇರೋದು, ಆಗದೆ ಇರೋದು ಅಂದ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ. ಗಡಿಯಾರ ಓಡೋದು ಒಂದೇ ವೇಗದಲ್ಲಿ, ಆದರೆ ಮನುಷ್ಯನ ಬುದ್ಧಿ ಓಡೋ ವೇಗ ಆವೇಗದಲ್ಲಿ, ಆವೇಶದಲ್ಲಿ, ಅವನ ಹಾಕೋ ವೇಷದಲ್ಲಿ. ನೀರು ಕುಡೀರಿ. ನೀವೇ ಗಾಡಿ ನಿಲ್ಲಿಸ್ಲಿಲ್ಲ? ಅದು ನನಗೆ ಗೊತ್ತಾಗ್ಲಿಲ್ಲ, ನಾನು ಏನು ಮಾಡಿಬಿಟ್ಟೆ ಅಂತ ತುಂಬ ಭಯ ಆಯಿತು, ಅದಕ್ಕೆ ಗಾಡಿ ನಿಲ್ಲಿಸ್ದೆ ಹೊರಟ್ಬಿಟ್ಟೆ. ಅವರಿಂದ ತಪ್ಪಿಸ್ಕೊಳಕ್ಕೆ ನಾನು ಸಿಗ್ನಲ್ ಜಂಪ್ ಮಾಡಿದೆ, ಆಗ ಒಂದು ಗಾಡಿ ಗುದ್ದ್ಬಿಟ್ಟೆ. ಗಾಬರಿನಲ್ಲಿ ನನ್ನ ಗಾಡಿ ನಿಲ್ಲಿಸ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಐ ವಾಸ್ ಸ್ಕೇರ್ಡ್, ದೆನ್ ಐ ಡಿಸೈಡೆಡ್ ಟು ಕಮ್ ಟು ದ ಪೊಲೀಸ್ ಸ್ಟೇಷನ್. Actually, there is nothing to worry about it. I want to tell in brief. Actually, what... Sir, morning, sir. Clear off. Sorry, sir. Sorry. Let us all be hopeful. It is hematoma. Evacuation is enough. Then the recovery will be smooth. Doctor. Avanu pragne idya? Illa. Aden samasya alla. Don't worry. Excuse me, sir. Yes? Left front ventricle with intraventricle extension and midline shift and G's... Come here. Sir. ಇದನ್ನೆಲ್ಲ ಅವ್ರ ಮುಂದೆ ಹೇಳ್ತಾರಾ? ಸರ್, ಅದಕ್ಕೆ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡಿದೆ ಸರ್. ಡ್ಯಾಮ್ ಇಟ್, ಹಿ ಈಸ್ ಎ ಸರ್ಜನ್, ಅವ್ರಿಗೆ ಅರ್ಥ ಆಗ್ತಾ ಇರುತ್ತಾ? ಅವ್ರು ಏನ್ ಹೇಳಿದ್ರು ಹೇಳ್ರಿ, ಡಾಕ್ಟರ್ ಏನ್ ಹೇಳಿದ್ರು? ನಮ್ ಸದ್ಯ
ನೀವು ಸಂತ ಮಾಡ್ತಾ ಕೊನೆಗೂ ಬಂದ್ರಲ್ಲ ಕ್ರೇಜಿ ಸ್ಟಾರ್. ಹಾಸ್ಪಿಟಲ್ ಅಲ್ಲಿರೋ ಮಗಳನ್ನ ನೋಡೋದಕ್ಕೂ ನೀವೊಬ್ಬ ತಂದೆಯಾಗಿ ಬಂದಿಲ್ವಲ್ಲ, ಸ್ಟಾರ್ ಆಗೇ ಬಂದಿದ್ದೀರಾ, ಮೇಕಪ್ ಹಾಕೊಂಡೇ ಬಂದಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಬಣ್ಣದ ಮೇಲೆ ಅಷ್ಟೊಂದು ಮೋಹನಾ ನಿಮ್ಗೆ? ಶೂಟಿಂಗ್ ಇಂದ ಹಾಗೆ ಬಂದೆ ಕಣೆ. ಅವಳು ಭಾವನೆಗಳನ್ನ ಹಂಚ್ಕೊಳ್ಳಕ್ಕೆ ತಂದೆ ಬೇಕು ಅಂದಾಗ ನೀವಿರ್ಲಿಲ್ಲ, ಈಗ ನೀವಿದ್ರು ಕೈ ಚಾಚೋ ಚೈತನ್ಯ ಅವಳಿಗಿಲ್ಲ. ಹೆಲಿಕಾಪ್ಟರ್ನ ಹೇಗ್ ಫ್ಲೈ ಮಾಡೋದು ಅಂತ ಹೇಳ್ಕೊಡ್ತೀರಾ? ನೋಡಮ್ಮ, ನೀನ್ ಹೆಲಿಕಾಪ್ಟರ್ ಕೇಳದೆ ನಾನ್ ತಂದು ಕೊಟ್ಟಿದ್ದೀನಿ. ಆರ್ಸೋದು ಬಿಡೋದು ನಿನ್ ಕೆಲ್ಸ, ಅದು ನೀನೇ ಕಲಿಬೇಕು. ಗೊತ್ತಾಯ್ತಾ? ಹೋಗ್ ಟೆರೆಸ್ ಮೇಲೆ ಆಡ್ಕೋ ಹೋಗು, ಸುಮ್ನೆ ಟೆನ್ಷನ್ ಮಾಡ್ಬಿಡ ಹೋಗು. ಶೂಟಿಂಗ್ ಟೆನ್ಷನ್ ಇದ್ರೆ ಏಳು ಬೇರೆ ಯಾವಾಗ್ಲು. ಏಯ್, 5 ನಿಮಿಷ ಅಷ್ಟೇ ನೀನ್ ಕೇಳಿದ ಸಮಯ. ನಗ್ತಾ ಡ್ಯಾಡಿ ಬಿಜಿ ಇದಾರೆ, ನೀನ್ ಹೋಗಿ ಆಡ್ಕೋಚಿನ ಅಂದಿದ್ರು ಆಗಿರೋದು. ನನ್ನ ಟೆನ್ಷನ್ ನಿಮ್ಮ ಮೇಲೆ ತೋರಿಸ್ಬಾರ್ದಾಗಿತ್ತು, ಕ್ಷಮಿಸ್ಬಿಡು ನನ್ನ. ಡ್ಯಾಡಿ ಡ್ಯಾಡಿ ಮಾರ್ಸ್ ಕಾರ್ಡ್. ಈ ಮಾರ್ಸ್ ಕಾರ್ಡ್ ಎಲ್ಲ ಅಮ್ಮ ಸೈನ್ ಮಾಡೋದು, ನಾನಲ್ಲ. ಓದ್ಕೋ ಹೋಗು. ಡ್ಯಾಡಿ 90% ಬಂದಿದೆ. ನೀ ನನ್ನ ಮಗಳಲ್ವಾ, ಮಾರ್ಕ್ಸ್ ಚೆನ್ನಾಗಿ ತೆಗೆದಿರಲೇಬೇಕು. ಏನ್ ಡೈರೆಕ್ಟ್ರೆ, ತುಂಬಾ ಖುಷಿಯಾಗಿದ್ದೀರಾ? ಸೂಪರ್ ಸೀನ್, ಬುಲೆಟ್ ತರ ಮಾತುಗಳು, ಎಕ್ಸ್ಟ್ರಾಡಿನರಿ ಫೈಟ್. ಒಂದೊಂದು ಪಾತ್ರ ಮಾತಾಡಬೇಕಾದ್ರೂ ಸರಿಯಾದ ಟೈಮ್ಗೆ ಸಿಡ್ಲು, ಆ ಸ್ಮೋಕ್ ಎಫೆಕ್ಟು, ಮಧ್ಯೆ ಬುಸ್ ಅಂತ ಹಾವುಗಳು, ಅದಕ್ಕೆಲ್ಲ ಸೂಪರ್ ಸಿಂಕ್, ವಂಡರ್ಫುಲ್ ಟೈಮಿಂಗ್ಸ್. ಅದ್ಯಾಕೆ ಮಂಜಿನಾ ಹನಿ ಅಂದ್ರೆ ಅಷ್ಟು ಎಕ್ಸೈಟ್ ಆಗ್ಬಿಡ್ತೀರಾ? ಅದ್ರ ಮೇಲೆ ಅಷ್ಟೊಂದು ಮೋಹನ. ಮೊದ್ಲು ನಿಮ್ ಕನಸಿನ ಲೋಕದಿಂದ ಹೊರಗ್ ಬನ್ನಿ, ಪ್ರಪಂಚನ ಕಣ್ಬಿಟ್ ನೋಡಿ. ನಿನ್ ನೋವಿನ ರಾಗಕ್ಕೆ ನನ್ ಸಂತೋಷ ಜಾಗ ಕೊಡ್ಲಿಲ್ಲ. ನಿನ್ ಮನಸ್ಸಿನ ಮಾತು ನಾನ್ ಕಲ್ಸಿದ 7 ಸ್ವರಗಳಲ್ಲಿ ಉತ್ತರ ಕೊಡ್ತಿದ್ರು, ನನ್ ಕಿವಿಗೆ ಅದು ಬೀಳ್ತಿರ್ಲಿಲ್ಲ. ಬ್ಯುಸಿ, ಎಲ್ಲಾರು ಬ್ಯುಸಿ, ಅವಸರ. ಸೂರ್ಯ ಹುಟ್ಟಕ್ಕೂ ಸೂರ್ಯ ಮುಳುಗಕ್ಕೂ ಮಧ್ಯೆ ಇರೋದು 12 ಗಂಟೆ ಮಾತ್ರ. ಹಬ್ಬಬ್ಬ ಅಂದ್ರೆ ಈ 12 ಗಂಟೆಲಿ ಏನಾಗ್ಬಿಡ್ಬೋದು? ಅಂದ್ಕೊಳ್ಳೋದು ಆಗದೆ ಇರೋದು, ಆಗದೆ ಇರೋದು ಅಂದ್ಕೊಳ್ಳೋದು ನಮ್ ಕೈಲಿಲ್ಲ. ಗಡಿಯಾರ ಓಡೋದು ಒಂದೇ ವೇಗದಲ್ಲಿ, ಆದ್ರೆ ಮನುಷ್ಯನ ಬುದ್ಧಿ ಓಡೋ ವೇಗ ಆ ವೇಗದಲ್ಲಿ, ಆ ವೇಷದಲ್ಲಿ, ಅವನ ಹಾಕೋ ವೇಷದಲ್ಲಿ. ನೀರು ಕುಡೀರಿ. ನೀವೇ ಗಾಡಿ ನಿಲ್ಲಿಸ್ಲಿಲ್ಲ? ಅದು ನನಗ್ ಗೊತ್ತಾಗ್ಲಿಲ್ಲ, ನಾನು ಏನ್ ಮಾಡ್ಬಿಟ್ಟೆ ಅಂತ ತುಂಬಾ ಭಯ ಆಯ್ತು, ಅದಕ್ಕೆ ಗಾಡಿ ನಿಲ್ಲಿಸ್ದೆ ಹೊರಟ್ಬಿಟ್ಟೆ. ಅವರಿಂದ ತಪ್ಪಿಸ್ಕೊಳಕ್ಕೆ ನಾನು ಸಿಗ್ನಲ್ ಜಂಪ್ ಮಾಡಿದೆ, ಆಗ
ಒಂದ್ ಗಾಡಿ ಗುದ್ಬಿಟ್ಟೆ. ಗಾಬರಿನಲ್ಲಿ ನನ್ ಗಾಡಿ ನಿಲ್ಲಿಸ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಐ ವಾಸ್ ಸ್ಕೇರ್ಡ್. ದೆನ್ ಐ ಡಿಸೈಡೆಡ್ ಟು ಕಮ್ ಟು ದ ಪೊಲೀಸ್ ಸ್ಟೇಷನ್. Actually, there is nothing to worry about it. I want to tell in brief. Actually, what... Sir, morning, sir. Clear off. Sorry, sir. Sorry. Let us all be hopeful. It is hematoma. Evacuation is enough. Then the recovery will be smooth. Doctor. Avanu pratne idya? Illa. Aden samasya alla. Don't worry. Excuse me, sir. Yes? Left front ventricle with intraventricle extension and midline shift and G's... Come here. Sir. ಇದನ್ನೆಲ್ಲ ಅವ್ರ ಮುಂದೆ ಹೇಳ್ತಾರಾ ಸರ್? ಅದಕ್ಕೆ ಮೆಡಿಕಲ್ ಟರ್ಮ್ಸ್ ಯೂಸ್ ಮಾಡಿದೆ ಸರ್. ಡ್ಯಾಮ್ ಇಟ್, ಹೀ ಇಸ್ ಎ ಸರ್ಜನ್, ಅರ್ಥ ಆಗ್ತಾ ಇರುತ್ತಾ? ಅವ್ರು ಏನ್ ಹೇಳಿದ್ರು ಹೇಳ್ರಿ ಡಾಕ್ಟರ್, ಏನ್ ಹೇಳಿದ್ರು? ಬಂದ್ರಲ್ಲ ಕ್ರೇಜಿ ಸ್ಟಾರ್, ಹಾಸ್ಪಿಟಲ್ ಅಲ್ಲಿರೋ ಮಗಳನ್ನ ನೋಡೋದಕ್ಕೂ ನೀವೊಬ್ಬ ತಂದೆಯಾಗಿ ಬಂದಿಲ್ವಲ್ಲ, ಸ್ಟಾರ್ ಆಗೇ ಬಂದಿದ್ದೀರಾ, ಮೇಕಪ್ ಹಾಕೊಂಡೇ ಬಂದಿದ್ದೀರಲ್ಲ, ಅದಕ್ಕೆ ಹೇಳ್ದೆ. ಬಣ್ಣದ ಮೇಲೆ ಅಷ್ಟೊಂದು ಮೋಹನಾ ನಿಮ್ಗೆ? ಶೂಟಿಂಗ್ ಇಂದ ಹಾಗೆ ಬಂದೆ ಕಣೆ. ಅವಳು ಭಾವನೆಗಳನ್ನ ಹಂಚ್ಕೊಳ್ಳಕ್ಕೆ ತಂದೆ ಬೇಕು ಅಂದಾಗ ನೀವಿರ್ಲಿಲ್ಲ, ಈಗ ನೀವಿದ್ರು ಕೈ ಚಾಚೋ ಚೈತನ್ಯ ಅವಳಿಗಿಲ್ಲ. ಹೆಲಿಕಾಪ್ಟರ್ನ ಹೇಗ್ ಫ್ಲೈ ಮಾಡೋದು ಅಂತ ಹೇಳ್ಕೊಡ್ತೀರಾ? ನೋಡಮ್ಮ, ನೀನ್ ಹೆಲಿಕಾಪ್ಟರ್ ಕೇಳದೆ ನಾನ್ ತಂದು ಕೊಟ್ಟಿದ್ದೀನಿ. ಆರ್ಸೋದು ಬಿಡೋದು ನಿನ್ ಕೆಲ್ಸ, ಅದು ನೀನೇ ಕಲಿಬೇಕು. ಗೊತ್ತಾಯ್ತಾ? ಹೋಗ್ ಟೆರೆಸ್ ಮೇಲೆ ಆಡ್ಕೋ ಹೋಗು, ಸುಮ್ನೆ ಟೆನ್ಷನ್ ಮಾಡ್ಬಿಡ ಹೋಗು. ಶೂಟಿಂಗ್ ಟೆನ್ಷನ್ ಇದ್ರೆ ಏಳು ಬೇರೆ ಯಾವಾಗ್ಲು. ಏಯ್, 5 ನಿಮಿಷ ಅಷ್ಟೇ ನೀನ್ ಕೇಳಿದ ಸಮಯ. ನಗ್ತಾ ಡ್ಯಾಡಿ ಬಿಜಿ ಇದಾರೆ, ನೀನ್ ಹೋಗಿ ಆಡ್ಕೋಚಿನ್ನ ಅಂದಿದ್ರು ಆಗಿರೋದು. ನನ್ನ ಟೆನ್ಷನ್ ನಿಮ್ಮೇಲೆ ತೋರಿಸ್ಬಾರ್ದಾಗಿತ್ತು, ಕ್ಷಮಿಸ್ಬಿಡು ನನ್ನ.
ಈ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಮ್ಮ ಸೈನ್ ಮಾಡೋದು ನಾನಲ್ಲ. ಓದ್ಕೋ ಹೋಗು. ಡ್ಯಾಡಿ 90% ಬಂದಿದೆ. ನೀ ನನ್ನ ಮಗಳಲ್ವಾ, ಮಾರ್ಕ್ಸ್ ಚೆನ್ನಾಗಿ ತೆಗೆದಿರಲೇಬೇಕು. ಏನ್ ಡೈರೆಕ್ಟ್ರೆ, ತುಂಬಾ ಖುಷಿಯಾಗಿದ್ದೀರಾ? ಐ ಹೇಟ್ ಯು ಕ್ರೇಜಿ ಸ್ಟಾರ್. ಸೂಪರ್ ಸೀನ್, ಬುಲೆಟ್ ತರ ಮಾತುಗಳು, ಎಕ್ಸ್ಟ್ರಾಡಿನರಿ ಫೈಟ್, ಒಂದೊಂದು ಪಾತ್ರ ಮಾತಾಡಬೇಕಾದ್ರೂ ಸರಿಯಾದ ಟೈಮ್ಗೆ ಸಿಡ್ಲು, ಆ ಸ್ಮೋಕ್ ಎಫೆಕ್ಟ್, ಮಧ್ಯೆ ಬುಸ್ ಅಂತ ಹಾವುಗಳು, ಅದಕ್ಕೆಲ್ಲ ಸೂಪರ್ ಸಿಂಕ್, ವಂಡರ್ಫುಲ್ ಟೈಮಿಂಗ್ಸ್. ಅದ್ಯಾಕೆ ಮಂಜಿನಾ ಹನಿ ಅಂದ್ರೆ ಅಷ್ಟು ಎಕ್ಸೈಟ್ ಆಗ್ಬಿಡ್ತೀರಾ? ಅದ್ರ ಮೇಲೆ ಅಷ್ಟೊಂದು ಮೋಹನ. ಮೊದ್ಲು ನಿಮ್ ಕನಸಿನ ಲೋಕದಿಂದ ಹೊರಗ್ ಬನ್ನಿ, ಪ್ರಪಂಚನ ಕಣ್ಬಿಟ್ ನೋಡಿ. ನಿನ್ ನೋವಿನ ರಾಗಕ್ಕೆ ನನ್ ಸಂತೋಷ ಜಾಗ ಕೊಡ್ಲಿಲ್ಲ. ನಿನ್ ಮನಸ್ಸಿನ ಮಾತು ನಾನ್ ಕಲ್ಸಿದ್ ಏಳು ಸ್ವರಗಳಲ್ಲಿ ಉತ್ತರ ಕೊಡ್ತಿದ್ರು, ನನ್ನ ಕಿವಿಗೆ ಅದು ಬೀಳ್ತಿರಲಿಲ್ಲ. ಬಟ್ ಇರೋದು ಒಂದೇ ದಾರಿ, ದಿಸ್ ಓನ್ಲಿ ಒನ್ ವೇ, ದಟ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್. ಲೆಟ್ ಮಿ ಬಿ ವೆರಿ ಫ್ರಾಂಕ್ ವಿತ್ ಯು, ಸೌಂದರ್ಯ ಕಂಡೀಷನ್ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾನೆ ಇದೆ. ಇನ್ನೂ ಹೆಚ್ಚಂದ್ರೆ ಒಂದ್ 4 ಗಂಟೆ ಕಾಯ್ಬೋದು ಅಷ್ಟೇ. ಅಷ್ಟರೊಳಗೆ ಅವಳು ಹಾರ್ಟ್ ರಿಪ್ಲೇಸ್ ಮಾಡಲೇಬೇಕು. ಅಂಡ್ ದೇರ್ ಇಸ್ ಹೋಪ್. ಮೈಸೂರಿನಲ್ಲಿ ಒಬ್ಬ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅವನ ಪ್ರಾಣ ಉಳಿಯೋಲ್ಲ ಅಂತ ಹೇಳ್ತಿದ್ದಾರೆ. ಹೀ ಈಸ್ ಕ್ಲಿನಿಕಲಿ ಡೆಡ್. ಆ ಹುಡುಗನ ಹೃದಯವನ್ನ ಸೌಂದರ್ಯಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಆದರೆ ಹಾರ್ಟ್ ತೆಗಿಬೇಕಾದ್ರೆ ಆ ಹುಡುಗ ಬದುಕಿರ್ಲೇಬೇಕು. ಜೀವ ಹೋದ್ಮೇಲೆ ಆ ಹಾರ್ಟ್ ಉಪಯೋಗಕ್ಕೆ ಬರಲ್ಲ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಇದಕ್ಕೆ ಆ ಹುಡುಗನ ತಂದೆ ತಾಯಿ ಒಪ್ಕೊಳ್ತಾರಾ ಅನ್ನೋದು. ಹುಡುಗ ಹೇಗಿದೆ ಡಾಕ್ಟರ್? ಕಂಡೀಷನ್ ಕ್ರಿಟಿಕಲ್ ಆಗಿದೆ. ವಿ ಹ್ಯಾವ್ ಟು ಪುಟ್ ಹಿಮ್ ಆನ್ ವೆಂಟಿಲೇಟರ್. ಸ್ವಲ್ಪ ಕ್ಯಾಬಿನ್ಗೆ ಬರ್ತೀರಾ? ಇಲ್ಲ, ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ನೋ ನೋ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಈಗಲೇ ಬರೋಕ್ಕಾಗತ್ತಾ? ಹ್ಞೂ ಪ್ಲೀಸ್, ಈಗಲೇ ಬರ್ತೀನಿ. ಡಾಕ್ಟರ್ ಶ್ರೀಧರ್ ಸರ್, ನಮ್ಮ ಬೆಂಗಳೂರು ಹಾಸ್ಪಿಟ್ಲಿಂದ ಒಂದು ಫೋನ್ ಬಂದಿತ್ತು. ಅಲ್ಲಿ 13 ವರ್ಷದ ಒಂದು ಹುಡುಗಿಗೆ ಹಾರ್ಟ್ ಬೇಕು ಇಮ್ಮಿಡಿಯೇಟ್ಲಿ. ಆ ಹುಡುಗಿಗೆ ಹುಟ್ಟದಾಗ್ಲಿಂದಲೂ ಹಾರ್ಟ್ ಪ್ರಾಬ್ಲಮ್ ಇದೆ, ಡಯಾಲಿಟಿಕ್ ಕಾರ್ಡಿಯೋ ಮಯೋಪತಿ. ತುಂಬಾ ಅರ್ಜೆಂಟ್ ಅಂತೆ, ಎನ್ಕ್ವೈರ್ ಮಾಡಕ್ಕೆ ಅಂತ ಫೋನ್ ಮಾಡಿದ್ರು. ಆ ಹುಡುಗನ್ ತಂದೆ ನಿಮ್ ಫ್ರೆಂಡ್ ಅಲ್ವಾ? ಹ್ಮ್, ಫ್ರೆಂಡ್ ಅಂದ್ರೆ ಕ್ಲಬ್ಗೆ ಬರ್ತಾರೆ, ಹಾಗಾಗಿ ಪರಿಚಯ ಅಷ್ಟೇ. ಇಸ್ ದಟ್ ಸೋ? ಕಮ್ ಆನ್ ಡಾಕ್ಟರ್, ವಾಟ್ ಆರ್ ಯು ಗೆಟಿಂಗ್ ಎಟ್? ಏನ್ ಹೇಳಕ್ ಹೊರಟಿದ್ದೀರಿ? ಅಲ್ಲ, ಅವರು ಡಾಕ್ಟ್ರೇ ಅಲ್ವಾ? ಹೌದು, ಸರ್ಜನ್. ಹಾಗಾದ್ರೆ ಅವ್ರ ಮಗ ಉಳಿಯೋದಿಲ್ಲ ಅನ್ನೋ ವಿಷಯ ಈಗಾಗ್ಲೇ ಅವ್ರಿಗೆ ಗೊತ್ತಾಗಿರ್ಬೇಕಲ್ವಾ? ಹಾ ಸರ್. ನೀವು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಏನಂತ? ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಒಪ್ಕೊಂಡ್ರೆ ನಾವು ಇಮ್ಮಿಡಿಯೇಟ್ ಆಗಿ ಸರ್ಜರಿ ಶುರು ಮಾಡಬಹುದು. ಹಲೋ ಡಾಕ್ಟರ್. ಹಾ ಡಾಕ್ಟರ್, ಹೇಳಿ, ಏನಾಯ್ತು? ಹೇಳಿದ್ದೀನಿ, ವಿ ವಿಲ್ ಸಿ, ದ ಬಾಯ್ ಇಸ್ ನಾಟ್ ಇಟ್ ಸ್ಟೇಬಲ್. ಪ್ಲೀಸ್ ಹರಿ ಅಪ್, ದೇರ್ ಇಸ್ ನೋ ಟೈಮ್. ಮಿರಾಕಲ್ ನಡೆಯುತ್ತೆ, ಜನಕ್ಕೆ ಮೋಸ ಮಾಡಬಹುದು, ನಮ್ಮನ್ನ ನಾವೇ ಮೋಸ ಮಾಡ್ಕೊಳಕ್ಕಾಗಲ್ಲ. ಲೋಕ್, ಸರ್ಜರಿ ಮಾಡೋದಾದ್ರೆ ಈಗಲೇ ಮಾಡಬೇಕು, ಇಲ್ಲದೆ ಅಂದ್ರೆ ಹುಡುಗಿ ಉಳಿಯೋಲ್ಲ. ಹುಡುಗಿ ಬಿ ಪಿ ಲೋ ಆಗ್ತಾ ಇದೆ, ಉಸಿರಾಡೋ ಕಷ್ಟ ಆಗ್ತಾ ಇದೆ. ಪ್ಲೀಸ್ ಡೂ ಇಟ್. ನೋಡಿ, ಇದರಿಂದ ಬದುಕೋದು 13 ವರ್ಷದ ಹುಡುಗಿ. ಖಂಡಿತ ಸತ್ತೆ ಸಾಯ್ತಾರೆ ಅಂತ ಗೊತ್ತಿರೋ ಹುಡುಗನ ಸಾವುಗೋಸ್ಕರ ಬದುಕೋಕ್ ಸಾಧ್ಯ, ಹುಡುಗಿನ ಸಾಯಿಸೋಕ್ ಆಗಲ್ಲ. ದಿಸ್ ಇಸ್ ಅ ಕ್ರೈಮ್ ವಿ ವಿಲ್ ಲಿವ್ ಟು ರಿಗ್ರೆಟ್. ಪ್ಲೀಸ್ ಡೂ ಸಮಥಿಂಗ್, ಡೋಂಟ್ ವೇಸ್ಟ್ ಟೈಮ್. ಮೈಸೂರಿನಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಅವ್ರನ್ನ ಹೇಗಾದ್ರೂ ಮಾಡೋಪ್ಸಕ್ ಹೇಳಿ ಪ್ಲೀಸ್. ನಾವ್ ಯಾಕೆ ಹೀಗೆ ಎದುರ್ಕೊಂಡು ಕೂತಿದೀವಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಸದಾ ನೋಡ್ಬೇಕು ಅಂತ ಅನ್ನಿಸ್ತಿಲ್ವೇನೆ? ಇವತ್ತಲ್ಲ ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಡಿ ಹೋಗೋಣ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಇಟ್ಸ್ ಎನಫ್, ಡೋಂಟ್ ಫೋರ್ಸ್ ಮೀ. ಇಟ್ಸ್ ಎನಫ್. ಹೌದು, ನನ್ನ ಮಗ ಸಾಯ್ತಾನೆ.
ಅದನ್ನ ಅರ್ಥ ಮಾಡ್ತಿರೋದು ಡಾಕ್ಟರ್? ಐ ಅಂಡರ್ಸ್ಟ್ಯಾಂಡ್ ಇಟ್. ಯಾರಿಗೋಸ್ಕರ ನನ್ನ ಮಗನ ಮುಂಚೆ ಸಾಯಿಸಕ್ಕೆ ನಾನು ಒಪ್ಪೋದಿಲ್ಲ. ಪ್ಲೀಸ್ ಅಂಡರ್ಸ್. ನೋ ಸರ್. It is serious. We are trying our best. Another party. Please, doctor. You know how it is. I am sorry. ಎಲ್ರಿಗೂ ನಮಸ್ಕಾರ. ರಾಜ್ಯಾದ್ಯಂತ ಮನೆ ಮನೆಗೂ ಸುಪ್ರಭಾತ ಆಗಿರುವ ಆರ್ ಸಿ ನಲ್ನುಡಿ ಬರೆದಿರುವಂತಹ ನಮ್ಮೆಲ್ಲರನ್ನು ಪ್ರೇಮ ಲೋಕದಲ್ಲಿ ತೇಲಿಸಿ ಪ್ರೀತಿಸು ತಪ್ಪೇನಿಲ್ಲ ಎಂದು ಹೇಳಿದಂತ ಸ್ಟಾರ್ ರವಿಚಂದ್ರನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಲೋ ಸರ್. ಶೋ ಶೋ ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಬರ್ತಿರೋ ನನ್ನ ಮಗನ್ನ ಸಾಯಿಸೋ ಅಂತ ನಾನು ಅವ್ರನ್ನ ಏನಂದ್ಕೊಂಡಿದ್ದೆ. ಅವ್ರು ಮನುಷ್ಯರೇ ಅಲ್ಲ. ಅವ್ರು ಗಡಿಯಾರ ಓಡೋದು ಒಂದೇ ವೇಗದಲ್ಲಿ, ಆದರೆ ಮನುಷ್ಯನ ಬುದ್ಧಿ ಓಡೋ ವೇಗ ಆ ವೇಗದಲ್ಲಿ, ಆವೇಶದಲ್ಲಿ, ಅವನ ಹಾಕೋ ವೇಷದಲ್ಲಿ. ಎಲ್ಲೋ ಏನೋ ನಡೆದು ಯಾರ್ಯಾರೋ ಸೇರಿ ಸಂಬಂಧವಿಲ್ಲದೆ ಸಂಬಂಧವಾಗಿ ಸಂದರ್ಭಗಳು ಸವಾಲಾಗಿ ಪ್ರಶ್ನೆಗಳು ಸಾವಿರವಾಗಿ ಹೊಸದ ಕಥೆಗಳು ಹೊಸದಾಗಿ ಬದಲಾಗುತ್ತಾ ಹೋಗುವುದೇ ಆ ಮೇಲಿನ ಬೈರಾಗಿಯ ನಿಯಮ.
ಮಿಸ್ಟರ್ ರವಿ, ಗುಡ್ ನ್ಯೂಸ್, ಪೇರೆಂಟ್ಸ್ ಒಪ್ಕೊಂಡ್ರು. ನಾವು ಈಗ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಹೇಗೆ ಮಾಡ್ತೀರಿ? ಚಾಪರ್ ಆರ್ ಚಾರ್ಟರ್ಡ್ ಫ್ಲೈಟ್? ಚಾರ್ಟರ್ಡ್ ಫ್ಲೈಟ್ ಅರೇಂಜ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 4 hours ಆದ್ರೂ ಬೇಕು. ವೆದರ್ ಬೇರೆ ಸರಿ ಇಲ್ಲ, ಸೊ ಹೆಲಿಕಾಪ್ಟರ್ ಆಗೋದಿಲ್ಲ. ಮತ್ತೆ ನಮಗೆ ಬೇರೆ ಯಾವ ಆಪ್ಷನ್ಸ್ ಇದೆ? ಅಟ್ ಲೀಸ್ಟ್ ಬೈ ರೋಡ್, ಗೆಟ್ ಇನ್ ಬೈ ರೋಡ್. ರವಿ, ನಿಮ್ಮ ಕಮಿಷನರ್ ಪರಿಚಯ ಇರ್ಬೋದು, ಅವ್ರನ್ನ ಎಸ್ಕೋರ್ಟ್ ಮಾಡಕ್ ಹೇಳಿ. ಗೆಟ್ ಇಟ್ ಫಾಸ್ಟ್. ಯಾ ಹಾ, ನಾವೆಲ್ಲ ಅರೇಂಜ್ ಮಾಡ್ಕೊಳ್ತೀವಿ, ನಿಮ್ ಕಡೆ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಸರಿ ಬಾ. ಮೈಸೂರಲ್ಲಿ ಡೋನರ್ ಸಿಕ್ಕಿದಾರಂತೆ, ಯಾರ್ ಸರ್ ಅದು? ಇಟ್ಸ್ ಆದೇನ ಸರ್, 2.5 ಗಂಟೆಯಲ್ಲಿ ಅಲ್ಲಿಂದ ಹಾರ್ಟ್ ತರ್ಸಕ್ಕಾಗತ್ತಾ? ಐಜಿ ಹತ್ರ ಬಂದಿರೋದು ಅದಕ್ಕೆ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ಆಗೋದಿಲ್ಲ. ನಿಮಗೆ ಗೊತ್ತು ಇನ್ನಿರೋದು 2.5 ಗಂಟೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಈಗಷ್ಟೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ವೈಫ್ ಜೊತೆ ಐಜಿ ಮನೆಗೆ ಬಂದಿದ್ದಾರೆ. ಆದ್ರೆ ಹಾರ್ಟ್ ನ ಮೈಸೂರಿಂದ ಬೆಂಗಳೂರು ತರೋಕೆ ಉಳಿದಿರೋದು 2 ಗಂಟೆ. ಇದಕ್ಕೆ ಐಜಿ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ನೋಡಿ, ಇಂಪಾಸಿಬಲ್, ಇಟ್ಸ್ ಹೈಲಿ ಇಂಪಾಸಿಬಲ್ ಮಿಸ್ಟರ್ ರವಿಚಂದ್ರನ್. ಮೈಸೂರು ಟು ಬೆಂಗಳೂರು 140 ಕಿಲೋಮೀಟರ್. ಏನಿಲ್ಲ ಅಂದರೂ 1 ನಿಮಿಷಕ್ಕೆ 92 ಗಾಡಿಗಳು ಆನ್ ಅನ್ ಆವರೇಜ್ ಓಡಾಡುತ್ತೆ. ಮೈಸೂರು ಟು ಶ್ರೀರಂಗಪಟ್ಟಣ, ಆಮೇಲೆ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಆಮೇಲೆ ಕೆಂಗೇರಿ, ಇದ್ರ ಮಧ್ಯೆ 16 ಹಳ್ಳಿಗಳು ಬೇರೆ. ಇಂಪಾಸಿಬಲ್. ನೀವು ಧೈರ್ಯ ಮಾಡಿದ್ರೆ ಆಗುತ್ತೆ ಸರ್, ದಯವಿಟ್ಟು ಪ್ಲೀಸ್ ಸರ್. 10 ಹತ್ರ 20 ಸಿಗ್ನಲ್ಗಳಿವೆ, ಟೌನ್ಗೊಂದು ಜಂಕ್ಷನ್ನು, 43 ರೋಡ್ ಹಂಪ್ಸ್, 17 ಡೈವರ್ಷನ್ಸ್. ಇಷ್ಟರ ಮಧ್ಯ ಪೊಲಿಟಿಕಲ್ ಗ್ಯಾದರಿಂಗ್ ಇದೆ, ಮದ್ದೂರಲ್ಲಿ ದೇವ್ರ ಉತ್ಸವ ಇದೆ, ಸ್ಕೂಲ್ ಬಿಡೋ ಸಮಯ, 7-8 ಸ್ಕೂಲ್ ಝೋನ್ ದಾಟಬೇಕು, 5 ನಿಮಿಷ ಟ್ರಾಫಿಕ್ ಜಾಮ್ ಆದರೂ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಐ ಕ್ಯಾನ್ ಟೇಕ್ ದ ರಿಸ್ಕ್, ನೋ, ಇಟ್ಸ್ ಜಸ್ಟ್ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್ ಮಿಸ್ಟರ್ ರವಿಚಂದ್ರನ್. ನೋ, ನಮಗಿದು ಇಂಪಾಸಿಬಲ್ ಸರ್, ನಿಮಗಲ್ಲ. ನೀವು ಪೊಲೀಸ್ ಫೋರ್ಸ್ ಕಂಟ್ರೋಲ್ ಮಾಡ್ತಾ ಗಾಡಿ ಎಸ್ಕಾರ್ಟ್ ಮಾಡಿದ್ರೆ ಆಗುತ್ತೆ ಸರ್, ಪ್ಲೀಸ್ ಸರ್. ಇದೆಲ್ಲ 2 ಗಂಟೆಯಲ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡಿ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಇಟ್ಸ್ ಇಂಪಾಸಿಬಲ್, ಅರ್ಥ ಮಾಡ್ಕೊಳ್ಳಿ. ತುಂಬಾ ಶಾರ್ಟ್ ನೋಟಿಸ್ ಇಲ್ಲಿವೆಲ್ಲ ಮಾಡೋಕ್ಕಾಗಲ್ಲ, ಇಟ್ ನೀಡ್ಸ್ ಅ ಲಾಟ್ ಆಫ್ ಪ್ರಿಪರೇಷನ್, ಐ ಆಮ್ ಹೆಲ್ಪ್ಲೆಸ್. ಪ್ರಯತ್ನ ಮಾಡಿ ಸರ್. ರೇ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜನ ನಮ್ಮ ಮೇಲೆ ತಿರುಗಿಬಿಡ್ತಾರೆ. ಛೇ, ಮೀಡಿಯಾದವರು ದೊಡ್ಡದಾಗಿ ಆಡ್ಕೊಳ್ತಾರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇಷ್ಟ ಬಂದಂಗೆ ಗೀಚ್ತಾರೆ. ನಿಮಗೇನ್ರಿ, ಊರೆಲ್ಲ ಅಭಿಮಾನಿಗಳು, ಸಿಕ್ಕಿದ್ದೇ ಚಾನ್ಸು, ಪೊಲೀಸ್ನವ್ರ ಕೈಯಲ್ಲಿ ಏನು ಆಗಲಿಲ್ಲ ಅಂತ ಏನೇನು ಅನಾಹುತ ಮಾಡ್ತಾರೆ. ಇದೆಲ್ಲ ನಮ್ಗೆ ಯಾಕ್ರಿ ಬೇಕು ಸರ್? ನೀವು ನಾಳೆ ಬಗ್ಗೆ ಚಿಂತೆ ಮಾಡಿಕೊಂಡು ನನ್ನ ಮಗಳ ಜೀವನ ತಾತ್ಸಾರ ಮಾಡ್ತಿದ್ದೀರಾ ಸರ್? ದಯವಿಟ್ಟು ಪ್ರಯತ್ನ ಪಡಿ ಸರ್, ಪ್ಲೀಸ್. ಮಾಡ್ರಿ, ನೀವೇ ಮಾಡಿ. ನೀವು ಸಿನಿಮಾದವರು, ಏನ್ ಬೇಕಾದ್ರೂ ಮಾಡ್ಬೋದಲ್ವಾ, ಮಾಡಿ. ಆದ್ರೆ ನೆನಪಿಟ್ಕೊಳ್ಳಿ, ಇದು ಸಿನಿಮಾ ಅಲ್ಲ, ರಿಯಲ್ ಲೈಫ್ಗೂ ರಿಯಲ್ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್. ಸಮಯ ನನಗೆ ಸಹಕಾರ ಕೊಡ್ತಾ ಇಲ್ಲ. ನಿಮ್ಮನ್ನ ದೇವರೇ ಕಾಪಾಡ್ಬೇಕು. ನೀವು ಆಗಲ್ಲ ಅಂತ ಹೇಳಿ ನನಗೊಂದು ದಾರಿ ತೋರಿಸಿದ್ದೀರಾ. ಮಿಸ್ಟರ್ ಅಭಿಷೇಕ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರು ಅನ್ನೋರು. ಆ ಅಭಿಮಾನಿಗಳೇ ನನ್ನ ಮಗಳನ್ನ ಉಳಿಸ್ತಾರೆ. ಆಗೋದಿಲ್ಲ ಮಾಡೋದಿಲ್ಲ ಅನ್ನೋರು ಹುಡ್ತಾರೆ, ಸಾಯ್ತಾರೆ. ಇರೋದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ.
ಆಗುತ್ತೆ ಮಾಡ್ತೀನಿ ಅನ್ನೋರು ಇತಿಹಾಸ ಸೃಷ್ಟಿ ಮಾಡ್ತಾರೆ, ಅದರಲ್ಲಿ ನಾನು ಒಬ್ಬ. ಸರ್, ಐಜಿ ಏನ್ ಹೇಳಿದ್ರು? ಆಗಲ್ಲ ಅಂದ್ರು. ಎರಡ್ ಗಂಟೆಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ಅಂದ್ರು. ಸಿನಿಮಾದವರು ಏನ್ ಬೇಕಾದ್ರೂ ಮಾಡಬಹುದು, ಇವ್ರನ್ನೇ ಪ್ರಯತ್ನ ಮಾಡಿ ಅಂದ್ರು. ಕರೆಕ್ಟ್, ನಿಮಗೆ ಅವ್ರಿಗೆ ಮಾತು ಹೇಳಿದ್ದು ಕರೆಕ್ಟ್. ಎದ್ರೆ ಕೂತ್ರೆ ಉಸಿರಾಡಿದ್ರೆ ಯಾವಾಗ ನೋಡಿದ್ರು ಸಿನಿಮಾ 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 ಅಂತಿದ್ರಿ. ಉಳಿಸಿ ಉಳಿಸಿ ನನ್ನ ಮಗಳನ್ನ, ಉಳಿಸಿ ನಿಮ್ ಸಿನಿಮಾಯಿಂದ ಉಳಿಸಿ ನನ್ನ ಮಗಳನ್ನ. ಇವತ್ತು ಉಳಿಸಿ ಜನರ ಚಪ್ಪಾಳೆಗೆ, ಶಿಳ್ಳೆಗೆ, ಅವ್ರ ಸಂತೋಷಕ್ಕೆ ನಿಮ್ಮನ್ನ ನೀವೇ ಅರ್ಪಿಸ್ಕೊಂಡ್ ಬಿಟ್ಟಿದ್ದೀರಲ್ಲ. ಸಿನಿಮಾದಲ್ಲಿ ನೀವು ಸಾಕಷ್ಟು ಸಾಧಿಸಿರ್ಬಹುದು, ಬಟ್ ಆಸ್ ಅ ಫ್ಯಾಮಿಲಿ ಮ್ಯಾನ್ ಯು ಆರ್ ಅ ಲೂಸರ್. ಎಲ್ಲರ ಮುಂದೆ ಏನಿದೆಲ್ಲ ಕೇಳಿಸ್ಕೊಳ್ಳಿ ಬಿಡಿ, ಜನರಿಗೂ ಗೊತ್ತಾಗ್ಬೇಕು. ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಕೂಡ ಇವತ್ತು ನಮ್ಮ ಮಗಳನ್ನ ಉಳಿಸ್ಕೊಳ್ಳೋ ಶಕ್ತಿ ಇಲ್ವಲ್ಲ. ಈ ಸ್ಟಾರು ಸ್ಟಾರ್ಡಮ್ ಎಲ್ಲ ಬರೀ ಸ್ಕ್ರೀನ್ ಮೇಲೆ ಮಾತ್ರ, ರಿಯಲ್ ಲೈಫ್ ಅಲ್ಲ. ಜನ ನಿಮಗ್ ಸ್ಪಂದಿಸೋದು ಸ್ಕ್ರೀನ್ ಮೇಲೆ ಮಾತ್ರ. ಈಗ ನೀವ್ ಎಷ್ಟೇ ಸ್ಕ್ರೀನ್ ಮಾಡಿದ್ರು ಅವ್ರ ತಲೆಗೆ ಹೋಗಲ್ಲ. ಎಷ್ಟೊತ್ತು ನೀನು ಕಿರ್ಚಾಡ್ತಿದ್ಯಲ್ಲ, ಈ ಮೀಡಿಯಾದವ್ರು ನಿನ್ನ ಕವರ್ ಮಾಡ್ತಿದ್ರಲ್ಲ, ನಿನಗೆ ಇಷ್ಟೊತ್ತು ಅವ್ರು ಕೊಟ್ಟಿದ್ದ ಇಂಪಾರ್ಟೆನ್ಸ್ ನೀನು ಈ ಕ್ರೇಜಿ ಸ್ಟಾರ್ ಹೆಂಡ್ತಿ ಅಂತ. ಈ ಕ್ರೇಜಿ ಸ್ಟಾರ್ನ ಸೃಷ್ಟಿ ಮಾಡಿರೋದು ಈ ಜನ, ಇಷ್ಟರ ಮಟ್ಟಕ್ಕೆ ಬೆಳೆಸಿರೋದು ಈ ಜನನೇ. ನನ್ನ ಪ್ರತಿಯೊಂದು ಕನಸಿಗೂ ರೆಕ್ಕೆ ಆಗಿದ್ದಿದ್ದು ಈ ಜನ. ನಾನು ಗೆದ್ದಾಗ ಮಾತ್ರ ಜೊತೆಲಿದ್ರು ಅನ್ಕೋಬೇಡ, ನಾನು ಸೋತಾಗ್ಲೂ ಜೊತೆಗಿದ್ರು, ಈಗ ಈ ನೋವು ಜೊತೆಗಿರ್ತಾರೆ ಈ ಜನ. ನಮ್ ಮಗಳು ನಮ್ಮನ್ ಬಿಟ್ಟು ಹೋದ್ಲು ಅಂತ ಕ್ರೇಜಿ ಸ್ಟಾರ್ ಮೇಲೆ ಹಾಗೆ ಸತ್ಸೋದು ಸರಿಯಲ್ಲ ರೀ. ಒಬ್ಬಳೇ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೋ ಓಡೋದ್ಲು, ಎಲ್ಲಿದ್ದಾಳೋ ಹೇಗಿದ್ದಾಳೋ ಎಲ್ಲ ಅವನಿಂದಾನೆ, ಅವನ ಸಿನಿಮಾ ಇಂದಾನೆ. ವಯಸ್ಸಿಗೆ ಬಂದವ್ರಿಗೆ ಪ್ರೀತಿ ಪ್ರೇಮ ಅಂತ ಮನಸ್ ಕೆಡಿಸಿರೋದು ಅವನೇ. ನನ್ನ ನೋವನ್ನ ಅವನು ಅನುಭವಿಸ್ಲಿ. ಡಬಲ್ 9 00 1 2 3 4 5 6. ಕ್ರೇಜಿ ಸ್ಟಾರ್ ಮನವಿ ತಿರಸ್ಕರಿಸಿದ ಐಜಿ. ಕ್ರೇಜಿ ಸ್ಟಾರ್ಗೆ ಐಜಿ ಕಿರಿಕ್. ಕರ್ನಾಟಕದ ಹೆಸರಾಂತ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹಲೋ, ನಾನು ರವಿಚಂದ್ರನ್ ಮಾತಾಡ್ತಾ ಇದ್ದೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಾಡ್ತಾ ಇದ್ದೀನಿ. ಸರ್, ನೀವಾ? ಅದಕ್ಕೆ ಕ್ರೇಜಿ ಸ್ಟಾರ್, ಕ್ರೇಜಿ ಸ್ಟಾರ್. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಹೇಳಿ ಸರ್. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ಮಗಳು ಪ್ರಾಣ ಈಗ ನಿಮ್ಮ ಕೈಯಲ್ಲಿ ಇರೋದು, ಒಂದೂವರೆ ಗಂಟೆ ಮಾತ್ರ. ಮೈಸೂರು ಸನ್ ಜೋಸಫ್ ಹಾಸ್ಪಿಟಲ್ ಇಂದ ಹೃದಯ ತಗೊಂಡು ಬ್ಯಾಂಗ್ಳೂರ್ ಇಂಡಸ್ ಹಾಸ್ಪಿಟಲ್ ರೀಚ್ ಆಗ್ಬೇಕು. ನಿಮ್ಮ ಹತ್ರ ವಿಡಿಯೋ ಕಾನ್ಫರೆನ್ಸ್ ಇದೆಯಾ? ವಿಡಿಯೋ ಕಾನ್ಫರೆನ್ಸ್? ನನ್ನ ಫೋನಲ್ಲಿ ಇದೆ ವಿಡಿಯೋ ಕಾನ್ಫರೆನ್ಸ್. ಸರ್ ಇದೆ ಸರ್. ಆ ಫೋನಿಂದ ನನಗೊಂದು ವಿಡಿಯೋ ಕಾಲ್. ಓಕೆ ಸರ್. 9 8 4 8 4 7 6. ಸರ್ ಸರ್, ನಾನು ಯುವ ಅವರ ಅಣ್ಣ ಸರ್ ಧರ್ಮ. ನಾನು ಇನ್ಶೂರೆನ್ಸ್ ಏಜೆಂಟ್ ಸರ್. ಸರ್ ಒಂದು ನಿಮಿಷ ಸರ್, ನಾನು ಮಿಸ್ಸಸ್ ಮಾತಾಡ್ತಾ ಕೊಡಿ ಸರ್. ಹಲೋ, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಇವನು ಅದಕ್ಕೆ ಸರ್. ನೋಡಿಮ್ಮ, ದಯವಿಟ್ಟು ಟೈಮ್ ಇಲ್ಲ, ಫೋನ್ ಯುವ ಕೊಡ್ತೀರಾ ಪ್ಲೀಸ್? ಯುವ ಹೇಳಿ ಸರ್. ಥ್ರೂಔಟ್ ಜರ್ನಿಯಲ್ಲಿ ನಾನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇರ್ತೀನಿ, ನೀವು ನನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲೇಬೇಕು. ಎಸ್ ಸರ್. ನೋಡಿದ್ರೇನ್ರಿ, ಇವನು ಒಳ್ಳೆತನ ಕ್ರೇಜಿ ಸ್ಟಾರ್ನ ಕೂಡ ಮುಟ್ಟಿದೆ. ನಮ್ಮ ಯುವ ಯಾವ್ದೋ ಹುಡುಗನ ಆಸ್ಪತ್ರೆಗೆ ಸೇರಿಸ್ತ, ಆದ್ರೆ ಇವತ್ತು ಅದೇ ಹುಡುಗನ ಹೃದಯನೇ ಇವನ್ ಪೂಜಿಸೋ ಕ್ರೇಜಿ ಸ್ಟಾರ್ ಮಗಳು ಪ್ರಾಣ ಉಳಿಸೋದಕ್ಕೆ ಬೇಕು. ಏ ಯುವ, ನಿನ್ನ ಅಭಿಮಾನಕ್ಕೆ ಇದಕ್ಕಿಂತ ದೊಡ್ಡ ಪರೀಕ್ಷೆ ಇಲ್ಲ ಕಣೋ. ಹೌದು ಕಣೋ, ಐ ಆಮ್ ಪ್ರೌಡ್ ಆಫ್ ಯು. ಅವರೇ ಫೋನ್ ಮಾಡಿ ಇಷ್ಟು ದೊಡ್ಡ ಕೆಲಸ ಒಪ್ಪಿಸಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ನೀನು ತುಂಬಾ ಅದೃಷ್ಟ ಮಾಡಿದ್ಯಾ ಕಣೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.
ಹಲೋ ಡಾಕ್ಟರ್ ದಿಲೀಪ್. ಗೆಟ್ ರೆಡಿ ಫಾರ್ ದ ಸರ್ಜರಿ ಅಂಡ್ ಬಿ ಅಟ್ ದ ಆಪರೇಷನ್ ಥಿಯೇಟರ್ ಇನ್ 10 ಮಿನಿಟ್ಸ್. ಐ ನೋ ಯುರ್ ಆನ್ ಲೀವ್ ಬಟ್ ಡೋ ಕಮ್. ಹಲೋ ಹೇಳಿ ಡಾಕ್ಟರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಒಂದ್ ರೆಸಿಗ್ನೇಷನ್ ಲೆಟರ್ ಬರ್ ಟೇಬಲ್ ಮೇಲೆ ಇಟ್ಟು ಬದುಕೋಕ್ ಬೇರೆ ಏನಾದ್ರು ದಾರಿ ಇದೆಯಾ ನೋಡ್ಕೊಳ್ಳಿ. ದಟ್ ಇಸ್ ಆಲ್ ಯು ಕ್ಯಾನ್ ಡೂ ಫಾರ್ ಮೀ ನೌ. ಏನ್ ಜೋಕಾ? ಇದು ಜೋಕ್ ಅಲ್ಲದೆ ಇನ್ನೇನ್ರಿ? ರೆಸಿಪಿಯೆಂಟ್ಸ್ ಕಾಯ್ತಾ ಇದಾರೆ, ಡೋನರ್ಸ್ ರೆಡಿ, ಆಪರೇಷನ್ ಮಾಡಕ್ ನಾವು ಡಾಕ್ಟರ್ಸ್ ರೆಡಿ ಇದೀವಿ. ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಡ್ಬೇಕಾದ್ರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಹೇಗೆ ಸರ್? ನಮ್ಮ ಪ್ರಾಬ್ಲಮ್ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರಾಬ್ಲಮ್ 1000 ಇರುತ್ತೆ, ಅದನ್ನ ದಾಟ್ಕೊಂಡೇ ಮುಂದೆ ಹೋಗ್ಬೇಕು. ಇಲ್ಲಿ ಪಿಕ್ನಿಕ್ ಹೋಗ ಪರ್ಮಿಷನ್ ಕೇಳ್ತಾ ಇದಾರೆ, ಇಟ್ಸ್ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್. ಒಬ್ಬ ಮಿನಿಸ್ಟರ್ ಮಾತ್ರ ಫೋನ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ? ಒಂದ್ ಗಂಟೆಗೆ ಮುಂಚೆ ರೋಡ್ ಬ್ಲಾಕ್ ಮಾಡ್ತೀರಿ? ನೀವು ನೋ ಅಂದಿದ್ರಿಂದ ಅಂತ ದೊಡ್ಡ ವ್ಯತ್ಯಾಸ ಏನಾಗಲ್ಲ ಬಿಡಿ. ಎಲ್ಲಾ ದಿನಗಳ ಹಾಗೆ ಈ ದಿನಾನು ಮುಗ್ದು ಹೋಗುತ್ತೆ, ಮರ್ತು ಹೋಗುತ್ತೆ. ಆದ್ರೆ ನೀವು ಎಸ್ ಅಂದಿದ್ರೆ ದೊಡ್ಡ ಇತಿಹಾಸ ಆಗ್ತಿತ್ತು. ಯು ಹ್ಯಾವ್ ಮಿಸ್ ದ ಚಾನ್ಸ್, ಬಟ್ ದ ಮಿಷನ್ ಇಸ್ ಆನ್. ಐ ಆಮ್ ರಾಮ್. ಗಾಡಿ ಬೆಂಗಳೂರು ಹೇಗೆ ರೀಚ್ ಆಗುತ್ತೋ ನಾನು ನೋಡ್ತೀನಿ. ಬ್ಯಾಂಗ್ಳೂರ್ ಟು ಮೈಸೂರು ಎಲ್ಲ ಪೊಲೀಸ್ ಫೋರ್ಸ್ ಟಚ್ ಬರಕ್ಕೆ ಹೇಳಿ. ಸ್ವಲ್ಪ ಫೋನ್ ತಗೋ, ಸ್ಪೀಕರ್ ಆನ್ ಮಾಡು. ಐಜಿ ಬಸ್ ಆನ್ ಮಾಡು, ಆನ್ ಮಾಡು ಸರ್. ಗುಡ್ ಮಾರ್ನಿಂಗ್ ಸರ್. ಕಾಣಿಸಲ್ಲ, ಕೂತ್ಕೊಳ್ರಿ. ಹಾ ಮಿಸ್ಟರ್ ಗೋಪಾಲ್, ಆ ಕ್ರೈಸಿಸ್ ಸ್ಟಾರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದಾನೆ. ಹೌದು ಸರ್. ಅಯ್ಯೋ ಕೂತ್ಕೊಳ್ರಿ. ಅವರ ಎಕ್ಸ್ಟ್ರಿಯಲ್ 4455 ಗಾಡಿ ಮೈಸೂರಿಂದ ಬೆಂಗಳೂರಿಗೆ ಆಸ್ಪತ್ರೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಶಿರಕ್ಪಟ್ಟಣ ದಾಟಬಾರ್ದು. ಏನಾದರೂ ಕೇಸ್ ಹಾಕೊಳ್ಳಿ, ಬಟ್ ಸ್ಟಾಪ್ ಹಿಮ್, ಇಲ್ಲ ಅಂದ್ರೆ ಯು ಆರ್ ಡಿಸ್ಮಿಸ್ಡ್. ಅಯ್ಯೋ 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 ಸರ್, ಸರ್ ಹಾಗೆಲ್ಲ ಮಾಡ್ಬೇಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಯು ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಸರ್. ಮಿಸ್ ದಯಾನಂದ್, ಓ ಸಾರಿ, ಇವ್ರ ನಮ್ಮ ಐಜಿನ ವಿಲನ್ನ. ಇವ್ರ ನಮ್ಮ ಐಜಿನೇ, ಇದು ಪರ್ಸನಲ್ ವ್ಯವಹಾರ. ಏನೇ ಐಜಿ ಹೇಳಿರೋ ಕೆಲಸ ಮಾಡ್ತೀರಾ? ನಮ್ ಕ್ರೇಜಿ ಸ್ಟಾರ್ಗೆ ತೊಂದ್ರೆ ಕೊಡ್ತೀರಾ? ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ. ನಿಮ್ ತಲೆ ಮೇಲಿರೋ ಟೋಪಿ ಬೇಕಾ ಅಥವಾ ಹೆಂಡತಿ ಕುತ್ತಿಗೆಯಲ್ಲಿರೋ ತಾಳಿ ಬೇಕಾ? ಅಯ್ಯೋ ಅಯ್ಯೋ, ಹಾಗೆಲ್ಲ ಮಾಡ್ಬೇಡ ಕಣೆ, ದುಡುಕ್ಬೇಡ ಕಣೆ, ಪ್ಲೀಸ್ ಕಣೆ, ನನ್ ಮಾತು ಕೇಳು. ನಿಮ್ ಕೆಲಸ ಹೋದ್ರೂ ಚಿಂತೆ ಇಲ್ಲ, ಇಡೀ ಜೀವನ ನಿಮ್ಮನ್ ಹೇಗೋ ಸಂಪಾದನೆ ಮಾಡಿ ಸಾಕ್ತೀನಿ. ಅಯ್ಯೋ, ನೀನು ಆ ರೀತಿಯಲ್ಲಿ ಸಂಪಾದನೆ ಮಾಡಿ ನನ್ನ ಸಾಕ್ಬೇಡ ಕಣೆ, ಪ್ಲೀಸ್ ಕಣೆ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಹೆಂಡತಿನ ಕೆಲಸನ, ತಾಳಿನ ಟೋಪಿನ, ಹೆಂಡತಿನ ಕೆಲಸನ, ತಾಳಿನ ಟೋಪಿನ. ಅಲರ್ಟ್, ಎವ್ರಿಬಡಿ ಇಸ್ ಅಲರ್ಟ್. ಯಾವುದೇ ಕಾರಣಕ್ಕೂ ಗಾಡಿ ಪಾಸ್ ಆಗಬಾರ್ದು. ಇದು ಕಮಿಷನರ್ ಇನ್ಸ್ಟ್ರಕ್ಷನ್. ಏನ್ ಗುರು, ರೋಡ್ ಬ್ಲಾಕ್ ಮಾಡ್ಬಿಟ್ಟವ್ರೆ, ನುಗ್ಗಣ್ವಾ? ಏಯ್ ಸ್ವಲ್ಪ ಸುಮ್ನಿರೋ, ನಮ್ ಬಾಸ್ ಹೇಳೋವರೆಗೂ ನಾವೇನು ಮಾಡಕ್ಕಾಗಲ್ಲ ಸರ್. ನೀವು ಮಾಡ್ತಾ ಇರೋದು ಸರಿ ಇಲ್ಲ ಸರ್. ಏನಯ್ಯ ಮಾಡೋದು, ಟೋಪಿನೂ ಉಳಿಬೇಕು, ತಾಳಿನೂ ಉಳಿಬೇಕು. ನೋಡ್ತಾ ಇರು. ಸರ್ ಗಾಡಿ ಬಂತು. ಹ್ಮ್ ಗೊತ್ತು, ಪೊಲೀಸ್ ರೋಡ್ ಬ್ಲಾಕ್ ಮಾಡಿದ್ದಾರೆ ಸರ್. ಗೊತ್ತು, ಅಲ್ಲಿ ಲೆಫ್ಟ್ ತಗೊಳ್ಳಿ, ಊರೊಳಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬನ್ನಿ. ಸರ್ ಗಾಡಿ ಆ ಕಡೆ ಹೊರಟೋಯ್ತು. ಹ್ಮ್ ಅದು ಗೊತ್ತು. ಏ ನಮ್ಮ ಬಾಸ್ ಅಲ್ಲೇ.
ಟೆನ್ಷನ್ ಇಲ್ದೇ ಇದ್ದೀರಾ? ಹಿಂದೆ ನೋಡ. ಅಬ್ಬಾ, ಟೋಪಿನೂ ಉಳಿತು, ತಾಳಿನೂ ಉಳಿತು. ಸರ್ ನಮಸ್ಕಾರ ಸರ್. ಥ್ಯಾಂಕ್ಸ್ ಗೋಪಾಲ್. ನೀವೇನ್ ಸರ್ ನಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ವಿ ಲವ್ ಯು ಸರ್, ಲವ್ ಯು. ಶಿಟ್, ಶೀರಕ್ ಪಟ್ಟ ಹೆಸರು ಗೋಪಾಲ್ ಕೈ ಕೊಟ್ಟ ಮಾಡ್ತೀನಿ ಸಿಗ್ ನಮ್ಮ ಕೈಗೆ. ಏಯ್ ಸರ್, ಆ ಮಂಡ್ಯ ಹೆಸರಿಗೆ ಫೋನ್ ಮಾಡಿ ಕೊಡು. ಮೈನಾ ಮೈನಾ, ಇದೇನೇ ಇದು? ನಮ್ಮ ಮನೆ ಮುಂದೆಲ್ಲ ಗಂಡಸ್ರು ಯಾಕೆ ಕಸ್ಟಮರ್ಸ್ ಅನ್ಕ ಎಲ್ಲ ಅಕ್ಕಪಕ್ಕದ ಮನೆಯವರು ಟಿವಿ ನೋಡೋದಕ್ ಬಂದಿದ್ದಾರೆ ಅಂತೂ ನಾನು ಹೇಳಿದ ಕೆಲಸ ಮಾಡ್ಬಿಟ್ರಲ್ಲ. ನೀನ್ ಆ ತರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಈ ಕೆಲಸ ಮಾಡದೇ ಇರ್ತೀನ. ಸರ್ ಅವ್ರು ಏನಂದ್ರು ಅದು ಇದನ್ನೆಲ್ಲ ಅವ್ನಿಗೆ ಯಾಕೆ ಹೇಳಕ್ ಹೋಗ್ತೀಯ? ಲೇ ನೀ ಟಿ ನೋಡಲ್ಲಿ ರೀಚಿಂಗ್ ಮಂಡ್ಯ. ಅಲ್ಲಿ ಯಾವ ಪೊಲೀಸ್ ತೊಂದರೆ ಇಲ್ಲ ತಾನೆ? ಯಾರು ಕಾಣಿಸ್ತಿಲ್ಲ ಸರ್. ಸೂಪರ್. ಸರ್ ಸರ್, ಪೊಲೀಸ್ನವ್ರು ಇದ್ದಾರೆ, ರೋಡ್ ಬ್ಲಾಕ್ ಮಾಡಿದ್ದಾರೆ. ಶಿಟ್, ನಾನು ಕ್ರೇಜಿ ಸ್ಟಾರ್ ಫ್ಯಾನ್. ಆಲ್ ದಿ ಬೆಸ್ಟ್. ಕಮಾನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರವಿ ಸರ್, ಸರ್ ಸರ್ ಸರ್, ನಾನು ನಿಮ್ಮ ಅಭಿಮಾನಿ ಸರ್. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿದ್ದೀರಾ ಸರ್. ಸರ್ ನೋಡಿ ಸರ್, ನಾನು ಮನ್ಮೋಹನ್ ಅಂತ ಇನ್ಸ್ಪೆಕ್ಟರ್ ಸರ್. ಸರ್ ನಿಮ್ ಮಗಳಿಗೆ ಏನೂ ಆಗಲ್ಲ ಸರ್, ಏನೂ ಆಗಲ್ಲ ಸರ್. ನಾನಿದ್ದೀನಿ ಸರ್. ಸರ್ ನಾನೇ ಸರ್, ಇಡೀ ಮಂಡ್ಯ ಇದೆ ಸರ್, ಮಂಡ್ಯ ಇದೆ. ಹಿಂಗಿರ್ಬೇಕು ಸರ್. ಗಾಡಿ ಹೋಯ್ತು, ಹೋಗ್ಲಿ ಬಿಡ. ಅದ್ರ ಜೊತೆ ನಿಮ್ ಕೆಲ್ಸನೂ ಹೋಯ್ತು. ನಿಮ್ ಐಜಿಗ್ ತಲೆ ಇಲ್ಲ, ಹೃದಯ ಇಲ್ಲ, ನನ್ಗೈತಲ್ವೇನೋ. ಅವ್ ನನ್ ಕೆಲ್ಸದ ಕಿತ್ತ ನನ್ಗೇನಲ್ಲಿ? ರವಿ ಸರ್ ಮನೆ ಮುಂದೆ ಹೋಗಿ ಸೆಕ್ಯೂರಿಟಿ ಆಫೀಸರ್ ಕೆಲ್ಸ ಮಾಡ್ಕೊಂಡಿರ್ತೀನ. ಮನೆ ಹಣೆ ಬರನೆ ಹಿಂಗೆ ಕಣಯ್ಯ, ಕೋಪ ರೋಫು ಎಲ್ಲ ಮನೆ ಹೊರಗಡೆ ಅಷ್ಟೇ. ಮನೆ ಒಳಗಡೆ? ಮನೆ ಒಳಗಡೆ ಏನು ಇಲ್ಲ, ಎಲ್ಲ ಟುಸ್ಸು. ಅಮ್ಮ ಜಾನು, ನೀನ್ ಹೇಳ್ದಂಗೆ ನಿಮ್ ಅಣ್ಣನ ಗಾಡಿನ ಬಿಟ್ ಕಳ್ಸಿದಾಯ್ತು. ಎಲ್ಲಿ ನೀನ್ ಹೇಳ್ದಂಗೆ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಿ ಅಂತ ಗಾಬರಿಂದ ಓಡ್ ಬಂದೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ನಾನು ಅಷ್ಟೇ ಸರ್, ಇಲ್ಲಿರೋ ಜನಗಳನ್ನೆಲ್ಲ ನೋಡಿ ನಿಮ್ ಜಾನು ಅನ್ಕೊಂಡ್ಸ್. ಇಷ್ಟಕ್ಕೆ ರಿಲ್ಯಾಕ್ಸ್ ಆಗ್ಬೇಡಿ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಮ್ಮ ಅಣ್ಣಂಗೆ ಏನಾದ್ರೂ ತೊಂದ್ರೆ ಆದ್ರೆ ಸ್ಯೂಸೈಡ್.
ನಾನ್ ಮಾತ್ರ ಅಲ್ಲ. ಓ ಮೈ ಗಾಡ್, ನನ್ ಲಿಮಿಟ್ ಇರೋದೇ ಮಂಡ್ಯವರೆಗೂ. ಹೇಳ್ ನನ್ನ ಹೆಂಡತಿಗೆ, ಅಪ್ಪಾ ನೀನೇ ಕಾಪಾಡ್ಬೇಕು. ಫೋನ್ ರಿಸೀವ್ ಮಾಡ್ತಿಲ್ಲ. ಗಾಡಿ ವಾಪಸ್ ತಿರುಗಿಸು. ನಾನು ಕೊಂದ್ಬಿಡ್ತೀನಿ, ಗಾಡಿ ವಾಪಸ್ ತಿರುಗಿಸು. ಗಾಡಿ ಮಂಡ್ಯ ಬಿಟ್ಟು 30 ನಿಮಿಷ ಆಗಿದೆ ಸರ್. ಇಷ್ಟೊತ್ತಾಗಲೇ ಮದ್ದೂರು ತಲುಪಬೇಕಾಗಿತ್ತು ಸರ್. ಇನ್ನೂ ತಲುಪಿಲ್ಲ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಸರ್. ಏಯ್, ಸರಿಯಾಗಿ ಟ್ಯೂನ್ ಮಾಡಿ ಚೆಕ್ ಮಾಡ್ರಿ ಸರ್. ಮೇನ್ ರೋಡ್ ಅಲ್ಲಿ ಕಾಣಿಸ್ತಲ್ಲ ಸರ್. ಕ್ರೇಜಿ ಸ್ಟಾರ್ಗೆ ನಾನು ಒಬ್ಬನೇ ವಿಲನ್ ಅಂತ ಅನ್ಕೊಂಡಿದ್ದೆ. ಹಲೋ. ಹಲೋ ಸರ್, ನಾನು ದಿಲೀಪ್ ಸಿಸ್ಟರ್ ಮಾತಾಡ್ತಿರೋದು. ದಿಲೀಪ್ ನನಗೆ ಮೆಸೇಜ್ ಮಾಡಿದ, ಐ ಮೀನ್ ಟ್ರಬಲ್ ಅಂತ. ನಾನು ಮತ್ತೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕೋ ಫೋನೇ ಪಿಕ್ ಮಾಡ್ತಿಲ್ಲ. ಮತ್ತೆ ಕಾಲ್ ಟ್ರೈ ಮಾಡಿ. ಹಾ ಪ್ಲೀಸ್. ಹಲೋ ಹಲೋ ಮೇಡಮ್, ಟ್ರೈ ಟು ಪುಟ್ ಹಿಮ್ ಆನ್ ಕಾನ್ಫರೆನ್ಸ್. ಸ್ಟೇ ಅವೇ ಫ್ರಮ್ ಮೀ, ಕೇಸ್ ಬಿಡ್ತೀನಿ ಕರೀತು. ಹಲೋ ಹಲೋ ಮರಿಯಾ. ಹಲೋ ದಿಲೀಪ್, ಏನಾಯ್ತು ಮರಿಯಾ? ಎಲ್ಲಿದ್ಯಾ? ನಾನು ನಾಗಮಂಡಲ ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀನಿ. ಫಾರೆಸ್ಟ್ ಅಲ್ಲ, ಯಾಕೆ ದಿಲೀಪ್, ಏನಾಯ್ತು? ಕೇಳ್ ಭಾವನಾ, ಮೈ ಬೆಸ್ಟ್ ಫ್ರೆಂಡ್ ಮತ್ತೆ ಭಾವನಾ ಚೀಟೆಡ್ ಮೀ, ಚೀಟ್ ಮಾಡ್ಬಿಟ್ರು. ಐ ಹಿಟ್ ವಿತ್ ಕಾರ್. ಅವಳು ನನಗೆ ಹೀಗೆ ಮಾಡ್ತಾಳೆ ಅಂತ. ಮರಿಯಾ, ಹಾಸ್ಪಿಟ್ಲಿಂದ ನಾನೀಗ ಅವಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ.
She is out of danger. No worries. Hello? Hello, Mr. Dilip. ದಯವಿಟ್ಟು ನನ್ನ ಮಾತು ಕೇಳಿ. ಹಲೋ ಹಲೋ ಮಿಸ್ಟರ್ ದಿಲೀಪ್, ನನಗೆ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ನನಗೆ ನನ್ನ ಮಗಳು ಬೇಕು ಅಷ್ಟೇ. ನನ್ನ ಮಗಳು ಬೇಕು, ಕೇಳಿಸ್ತಾ? 13 ವರ್ಷದಿಂದ ನನ್ನ ಮಗಳು ಯಾವ ಕ್ಷಣದಲ್ಲಿ ನನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತ ಭಯದಿಂದ ಬದುಕ್ತಾ ಇದ್ದೀನಿ. ಪ್ರೇ ಟು ಗಾಡ್, ಹೋಪ್ ಫಾರ್ ದ ಬೆಸ್ಟ್. ಇದೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ. 13 ವರ್ಷದ ನೋವು ಮಾಯ ಆಗೋ ಲಾಸ್ಟ್ ಚಾನ್ಸ್ ಇದು. ನೀವು ಅದಕ್ಕೂ ಅಡ್ಡಿಪಡಿಸ್ತಿದ್ದೀರಾ? ನಿಮ್ ಸಮಸ್ಯೆ ನನ್ನ 13 ವರ್ಷದ ಸಮಸ್ಯೆಗಿಂತ ದೊಡ್ಡದೇ ಇರಲ್ಲ. Minutes now. Don't worry, sir. We will cover up. Pick up your speed. Hurry up. Yes, sir. ಇದೀಗ ಕಣ್ಮರೆಯಾಗಿ ಆತಂಕ ಸೃಷ್ಟಿಸಿದ್ದ ಕ್ರೇಜಿಸ್ಟ್ ಗಾಡಿ ಈಗ ಹೈವೇ ತಪ್ಪಿದೆ. ಮದ್ದು ಕೂಡ ತಾಗಿದೆ. ರಿಸೈನ್ ಮಾಡದೆ ಒಳ್ಳೇದು. ಸರಿ, ಏನಂದೆ? ಸರ್, ರಾಮನಗರ್ ಮೇನ್ ರೋಡಲ್ಲಿ ಆಡಿ ಕಾರ್ಗೂ ಬೈಕು ಆಕ್ಸಿಡೆಂಟ್ ಆಗಿದೆ ಸರ್. ಜನ ರೊಚ್ಚಿದ್ದಾರೆ. ರೋಡ್ ಕ್ಲಿಯರ್ ಆಗೋಕೆ ಇನ್ನ 1 ಅವರ್ ಬೇಕು ಸರ್. ಬ್ಲೆಸ್ಸಿಂಗ್ ಇನ್ ದಿಸ್ ಗೈಸ್. ಇನ್ನ ಒಂದ್ ಕತೆ ಮುಗೀತು. ದೇವರು ನನ್ ಕಡೆಗಿದ್ದಾನೆ. ಎಸ್, ನಾನ್ ಪ್ರಿಯಾ ಮಾತಾಡ್ತಾ ಇದ್ದೀನಿ. ಹೇಳು ಮಗಳೆ. ನಾನ್ ಮನೆಗೆ ಬರ್ತಾ ಇದ್ದೀನಿ. ಆದ್ರೆ ಕ್ರೇಜಿ ಸ್ಟಾರ್ ಮಗಳು ಬದುಕಬೇಕು. ಸರ್, ಮಿಸ್ಟರ್ ರವಿಚಂದ್ರನ್, ನಾನು ಐ ಜಿ ಮಾತಾಡ್ತಾ ಇರೋದು. ರಾಮನಗರ ಮೇನ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 1 ಅವರ್ ಬೇಕು. ನೋಡಿ, ಆ ರೋಡಲ್ಲಿ ಬಂದರೆ ನಿಮಗೆ ತೊಂದರೆ ಆಗುತ್ತೆ. ಪ್ಲೀಸ್ ಟೇಕ್ ಎ ಡೈವರ್ಷನ್, ಓಕೆ? ನಿಮ್ಮ ಮಾತು ಹೇಗೆ ಸರ್ ನಂಬೋದು? ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ಯುವಾ, ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ ವಿಷಯನೇ. ನಮ್ ಕ್ರೇಜಿ ಸ್ಟಾರ್ ಎಷ್ಟು ಜನದ ಹಾರ್ಟ್ ಗೆದ್ದಿಲ್ಲ, ಇವನ್ ಆಫ್ಟರ್ ಆಲ್ ಗೆದ್ದಿರೋದ್ 3 ಮೆಟ್ಲು. ಸರ್, ಸರ್, ಸೌಂದರ್ಯ ಕಂಡೀಷನ್ ಇಸ್ ವೆರಿ ಬ್ಯಾಡ್. ಇನ್ನು 1/2 ಗಂಟೆಯಲ್ಲಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಾವಳನ್ನು ಕಳ್ಕೊಬೇಕಾಗುತ್ತೆ. ಜಸ್ಟ್ ಎ ಮಿನಿಟ್. ಹಲೋ ಡಾಕ್ಟರ್ ದಿಲೀಪ್. ಎಸ್ ಡಾಕ್ಟರ್, ಹೇಳಿ. ಪೇಷಂಟ್ ಬಿ ಪಿ ತುಂಬಾ ಲೋ ಆಗ್ತಾ ಇದೆ. ನೀವು ಬರೋ ಟೈಮು ಇಫ್ ಯು ನಾಟ್ ಶೋರ್, ನಾವು ವೆಂಟಿಲೇಟರ್ ನಲ್ಲೇ ಇಟ್ಟಿರ್ತೀವಿ. ಬೇಡ ಡಾಕ್ಟರ್, ವೆಂಟಿಲೇಟರ್ ಬೇಡ. ಡೈರೆಕ್ಟ್ ಆಗಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ. ಐ ಸ್ಟಾರ್ಟ್ ಆಲ್ ದ ಪ್ರೊಸೀಜರ್ ಫಾರ್ ದ ಸರ್ಜರಿ. ಅನಸ್ತೇಷನ್ ಕೊಡಿ ಡಾಕ್ಟರ್. ಟ್ರಸ್ಟ್ ಮೀ, ವಿ ವಿಲ್ ಬಿ ದೇರ್ ಆನ್ ಟೈಮ್. ಓಕೆ, ಥ್ಯಾಂಕ್ ಯು. ಗೆಟ್ ರೆಡಿ ಫಾರ್ ದ ಆಪರೇಷನ್. ಗೆಟ್ ದ ಸ್ಟ್ರೆಚರ್, ಕಮ್ ಆನ್. I hate you, Derek.
ಸಮಯ ನಮ್ಮೆಲ್ಲರನ್ನೂ ಮೀರಿತ್ತು. ನಾವದನ್ನು ತಲುಪುವಷ್ಟರಲ್ಲಿ ಅದು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ. ನಾವು ಅದ್ರ ಹಿಂದೆ ಇದ್ದೀವ, ಅದು ನಮ್ಮನ್ನು ಹಿಂಬಾಲಿಸ್ತಿದೆಯಾ ಅಂತ ತಿಳಿದು. ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಆ ಸಮಯ ಈಗ ಬಂದಿದೆ. ಪ್ರೀತಿಗೆ, ಅಭಿಮಾನಕ್ಕೆ, ಕಲೆಗೆ ಇಂದು ಈ ದಿನ ಪರೀಕ್ಷೆ. ವಿ ಆಲ್ ನೋ ಸಿಚುವೇಶನ್ ಇಮೋಷನಲ್ ಆಗಿದೆ, ಟೆನ್ಷನ್ನೂ ಹೆಚ್ಚಾಗಿದೆ. ಬಟ್ ರವಿ, ನಿನ್ನ ಮನಸ್ಸಲ್ಲಿರೋ ನೋವನ್ನು ಹಂಚ್ಕೊಳ್ಳೋಕ್ಕೆ ಸಮಯ ಈಗ ಬಂದಿದೆ. ಇದು ಖಂಡಿತವಾಗ್ಲೂ ಟಿ ಆರ್ ಪಿಗೋಸ್ಕರ ಅಲ್ಲ, ಇದು ನನ್ನ ನಿನ್ನ ಮತ್ತೆ ನಮ್ಮ ಜನರ ಮಧ್ಯೆ ಇರೋ ಬಾಂಧವ್ಯಕ್ಕೋಸ್ಕರ. ಯಾಕೆಂದರೆ ಇದರಲ್ಲಿ ನಮ್ಮ ಜನನೂ ದೊಡ್ಡ ಪಾತ್ರ ವಹಿಸಿದ್ದಾರೆ. ಟೆಲ್ ಮಿ, ಗುರಿ ತಲುಪಿದೆಯಾ? ರಿಸಲ್ಟ್ ಬಂದಿಲ್ಲ, ಹೇಗೆ ಅನಿಸ್ತಾ ಇದೆ? ಬಣ್ಣ ಸಾಕು, ಬಣ್ಣ ಬೇಡ, ಬಣ್ಣದ ಮಾತು ಬೇಡ ಅಂತ ಮೇಕಪ್ ತೆಗೆದೆ. ಬಣ್ಣ ನಿನ್ನ ಅಷ್ಟೊಂದು ಕಾಡಿದ್ಯಾ? ಬಣ್ಣ ನನ್ನ ಹೆಂಡತಿ ಮಗುನ ಅಳಿಸಿದೆ. ನಾನಿವತ್ತು ಕ್ರೇಜಿ ಸ್ಟಾರಾಗಿ ಬಂದಿಲ್ಲ, ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ರವಿಚಂದ್ರನಾಗಿ ಬಂದಿದ್ದೀನಿ. ಓ, ಅದಕ್ಕೆ ನೀನು ತಲೆ ತಗ್ಗಿಸ್ಕೊಂಡು ಕೂತಿದ್ದ? ಕ್ರೇಜಿ ಸ್ಟಾರ್ ಆಗಿ ನಾನು ಯಾವತ್ತೂ ತಲೆ ತಗ್ಸಿಲ್ಲ ರಮೇಶ. ನನ್ನ ಸಿನಿಮಾ ಮುಂದೆ ನಾನು ತಲೆ ಬಾಗಿದ್ದೀನಿ ಅಷ್ಟೆ. ಆದರೆ ಇವತ್ತು ಒಬ್ಬ ತಂದೆಯಾಗಿ ತಲೆ ತಗ್ಸಿದ್ದೀನಿ. ರಮೇಶ್, ನೀನು ಹೇಳ್ದಂಗೆ ಮನಸ್ಸಲ್ಲಿರೋ ಭಾರನ ಹೇಳಿಸೋ ಸಮಯ ಬಂದಿದೆ. ದೂರ ಇರೋರಿಗೆ ನಾನೇನು ಅಂತ ಗೊತ್ತಿಲ್ಲ, ಹತ್ತಿರ ಇರೋರಿಗೆ ನನ್ನ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ. ಈಗ ನಾವೆಲ್ಲ ಹತ್ರನೇ ಇದ್ದೀವಿ, ಹೇಳು. ಡುಯಲ್ ಪಾತ್ರ ಕಣನಂದು, ಒಂದು ಕ್ರೇಜಿ ಸ್ಟಾರ್, ಇನ್ನೊಂದು ರವಿಚಂದ್ರನ್. ಕ್ರೇಜಿ ಸ್ಟಾರ್ ಆಗಿ ಮನೇಲಿದ್ದಿದ್ದು ನಾನು ಮಾಡಿದ ತಪ್ಪು. ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಕಣ, ಅದೇ ರವಿಚಂದ್ರನಿಗೆ ತೊಂದರೆ ಆಗಿತ್ತು. ಲೈಟ್ಸ್ ಆನ್, ಲೈಟ್ಸ್ ಆಫ್, ಅದೇ ಕಣ ನನ್ನ ಲೋಕ. ಆದರೆ ಲೈಟ್ಸ್ ಆಫ್ ಆದಮೇಲೂ ನನ್ನ ಲೋಕ ಬಿಟ್ಟು ಬರ್ತಿರಲಿಲ್ಲ. ಸಿನಿಮಾ ನಾನು ಆವರಿಸ್ಕೊಂಡಿದ್ದೆ ಕಣ. ಹಾಂ, ನನ್ನ ನೋವನ್ನು ನಾನು ಯಾರ ಹತ್ರನೂ ಹಂಚ್ಕೊಂಡಿಲ್ಲ, ನನ್ನ ಹೆಂಡತಿ ಹತ್ರ ಕೂಡ. ತಲೆನೋವು ಕಾಲು ನೋವು ಆದರೆ ಹೇಳ್ಬಿಟ್ಟು ಔಷಧಿ ತಗೋಬೋದು, ಆದರೆ ನನ್ನ ನೋವಿನ ಭಾರಕ್ಕೆ ಪ್ರಿಸ್ಕ್ರಿಪ್ಷನ್ ಇಲ್ಲ. ಪ್ರೀತಿಸಿದವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಪ್ರೀತಿ ಸಂಸಾರಕ್ಕೆ ಜಾಗ ಬಿಟ್ಕೊಡುತ್ತೆ, ಆದರೆ ನಾನು ಪ್ರೀತಿಸಿದ ಸಿನಿಮಾ ನನ್ನ ಸಂಸಾರಕ್ಕೆ ಸಮಯ ಕೊಡಲಿಲ್ಲ. ಆ ಜಾಯಿಂಟ್ ಫ್ಯಾಮಿಲಿನ ಗಮನಿಸ್ತಾ ಸ್ಪಂದಿಸ್ತಾ ನನ್ನ ಈ ಪುಟ್ಟ ಫ್ಯಾಮಿಲಿಗೆ ಗಮನಿಸ್ಲಿಲ್ಲ, ಅವ್ರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ಲೂ ಇಲ್ಲ. ಈ ಬೆಳ್ಳಿ ಪರದೆ ಮೇಲೆ
ರಣಧೀರನಾಗಿ ಮೆರೆದೆ, ರಾಮಾಚಾರ್ಯ ಆದೆ, ಜಾಣ ಅನ್ನಿಸ್ಕೊಂಡೆ. ಆದರೆ ಮನೆಯಲ್ಲಿ ಒಳ್ಳೆ ಫಾದರ್ ಅನ್ನಿಸ್ಕೊಳ್ಳಿಲ್ಲ, ಒಳ್ಳೆ ಗಂಡ ಅನ್ನಿಸ್ಕೊಳ್ಳಿಲ್ವಲ್ಲ. ಈ ಜನಗಳ ಚಪ್ಪಾಳೆ ಶಿಳ್ಳೆ ಮಧ್ಯೆ ಮನೆಯವರ ಕೂಗು ನೋವು ಏನೂ ಕೇಳಿಸ್ಲಿಲ್ವಲ್ಲ. ಆಫ್ಕೋರ್ಸ್ ರವಿ, ನಿಮ್ಮ ಮಗಳಿಗೆ ಹೃದಯ ಕೊಟ್ಟಲ್ಲ ಆ ಹುಡುಗ, ಅವರಪ್ಪ ಲೈವ್ ಅಲ್ಲಿದ್ದಾರಂತೆ. ಸರ್ 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 ಅಯ್ಯೋ ಸರ್ ಸರ್, ನಾವು ನಿಮ್ಮನ್ನು ಹಾಗೆಲ್ಲ ನೋಡಿಲ್ಲ ಸರ್. ಸರ್, ನೀವು ಕನ್ನಡಿಗ ಹೃದಯದಲ್ಲಿ ರಾಜರಾಗಿದ್ದೀರಾ ಸರ್. ನಿಮ್ಮ ಪ್ರೀತಿ ದೊಡ್ಡದು ಸರ್, ತುಂಬ ವಿಶಾಲವಾದ್ದು. ನೀವು ಪ್ರೀತಿ ಪ್ರತಿನಿಧಿ ಸರ್. ಸರ್, ನನ್ನ ಮಗ ನಿಮ್ ಕಂಡ್ರೆ ತುಂಬಾ ಪ್ರೀತಿ ಸರ್. ಅವನ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದ. ಕ್ರೇಜಿ ಸ್ಟಾರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ತುಂಬಾ ಸಂತೋಷದಿಂದ ಮನೆಯಿಂದ ಹೊರಟ ಸರ್. ವಿಧಿ ಅವನನ್ನ ಮೇಲೆ ಕರ್ಕೊಂತು, ನಿಮ್ ಪ್ರೀತಿ ಅವನನ್ನ ನಿಮ್ ಮನೆಗೆ ಕರ್ಕೊಂತು. ನಿಮ್ ಮಗಳು ಉಸಿರಾಡ್ತಲ್ಲ, ನನ್ನ ಮಗ ಉಸಿರಾಡ್ತಾನಲ್ಲ, ಅಷ್ಟು ಸಾಕು ಸರ್. ರವಿಚಂದ್ರನ್ ಸರ್, ವಿ ಆರ್ ವಿತ್ ಯು, ವಿ ಆರ್ ವಿತ್ ಯು ಕ್ರೇಜಿ ಸ್ಟಾರ್. ಈ ಬೆಳ್ಳಿ ತೆರೆಗೂ ಕಲಾವಿದರಿಗೂ ಇರೋ ನಂಟು ಅಷ್ಟಿಷ್ಟಲ್ಲ. ರವಿ, ನಿನ್ನ ನಾವು ಪರಿಚಯ ಮಾಡಿಕೊಟ್ಟಿದ್ದೇ ಈ ಬೆಳ್ಳಿ ತೆರೆ. ಇದೇ ಬೆಳ್ಳಿ ತೆರೆ ಮೇಲೆ ನಿನ್ನ ಕನಸುಗಳನ್ನ ನೋಡಿ ನಾವೆಲ್ಲ ಸಂತೋಷ ಪಟ್ಟಿದ್ದೀವಿ, ಹೆಮ್ಮೆ ಪಟ್ಟಿದ್ದೀವಿ. ಈಗ ಅದೇ ಬೆಳ್ಳಿ ತೆರೆ ಮೇಲೆ ನಿನ್ನ ಕತೆಗೆ ರಿಸಲ್ಟ್ ಬಂದಿದೆ ನೋಡು. ಐ ಲವ್ ಯು ಡ್ಯಾಡಿ, I love you, crazy star. ಪ್ರತಿಯೊಬ್ಬ ಮನುಷ್ಯನಿಗೂ ಸನ್ನಿವೇಶಗಳು ಸಂದರ್ಭಗಳು ತನ್ನನ್ನ ತಾನೇ ವಿಮರ್ಶೆ ಮಾಡ್ಕೊಳ್ಳಕ್ಕೆ ಸಮಯ ಅವಕಾಶ ಮಾಡಿಕೊಡುತ್ತೆ. ಟ್ರೂಲಿ ಟೈಮ್ ಸ್ಪೀಕ್ಸ್. ಆಕ್ಷನ್.